ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಜನವರಿ 2024, ಶುಕ್ರವಾರ, ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸೆ, ಶುಕ್ಲಪಕ್ಷದ ನವಮಿ ತಿಥಿ, ಅಶ್ವಿನಿ ನಕ್ಷತ್ರ, ಸಾಧ್ಯಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಮಾನವ ಜನ್ಮ ಬಲು ದುರ್ಲಭ. ಅಪರೂಪದಲ್ಲೊಂದು ಅಪರೂಪದ ಜನ್ಮ ನಮ್ಮದು. ಸಾಮಾನ್ಯರಲ್ಲ ನಾವು. ಹೌದು, ಕಶ್ಯಪ ಬ್ರಹ್ಮನ ವಂಶಸ್ಥರು, ವಸಿಷ್ಠರ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಅಗಸ್ತ್ಯರ ಗೋತ್ರ, ಒಂದ ಎರಡ. ರಾಮನ ವಂಶಸ್ಥರು ಕೂಡ ನಮ್ಮಲ್ಲಿದೆ ಆ ಡಿ ಎನ್ ಎ. ರಾವಣಾಸುರನ ಆ ಒಂದು ಡಿ ಎನ್ ಎ ಕೂಡ ಇದೆ. ಕೃಷ್ಣರ ಡಿ ಎನ್ ಎನೂ ಇದೆ. ಕೀಚಕನ ಡಿ ಎನ್ ಎನೂ ಇದೆ. ಕಂಸನ ಡಿ ಎನ್ ಎನೂ ಇದೆ. ನಾವೊಂದು ಅಪರೂಪದಲ್ಲೊಂದು ಅಪರೂಪ ಜನ್ಮ. ಆದರೆ ನಮ್ಮ ಬಲಾಬಲಗಳನ್ನು ತಿಳ್ಕೊಳ್ಳದೆ ನಾವೇನು ಮಾಡ್ತಿದ್ದೀವಿ ಗೊತ್ತಾ? ಬರೀ ಇದು ನಾನು ಹುಟ್ಟಿದ್ದೇನೆ, ನನಗೊಂದು ಮದುವೆ, ನನಗೊಂದು ಹೆಂಡತಿ, ನನಗೊಂದು ಗಂಡ, ನನಗೊಂದು ಓದು, ನನಗೊಂದು ಕೆಲಸ, ನನಗೊಂದು ಮನೆ. ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ, ನಮ್ಮ ಶಕ್ತಿ ದೇವರನ್ನೇ ಕಟ್ಟಿ ಹಾಕಿದ್ದೇವೆ ಆತನ ಹೆಸರಿನಲ್ಲಿ. ಬರೀ ನಮ್ಮ ತಿರುಪತಿ ದಿನಕ್ಕೆ ಸರಾಸರಿ ಬೆಳ್ಳಿ ಬಂಗಾರ ಆ ಒಂದು ಬರುವಂಥ ಒಂದು ಕಾಣಿಕೆ ದೇವರ ಹೆಸರಿನಲ್ಲಿ. ನಮ್ಮ ತೀರ ಒಂದು 8-10 ಕೋಟಿ ಅನ್ನತಕ್ಕಂಥ ಮಾತು ದಿನಕ್ಕೆ. ವರ್ಷಕ್ಕೆ ಹೆಚ್ಚು ಕಡಿಮೆ 3-3.5 ಸಾವಿರ ಕೋಟಿ. ಭಗವಂತನನ್ನೇ ನಿಲ್ಲಿಸಿ ಆತನನ್ನ ಶಕ್ತಿ ತುಂಬಿಸಿ ಚೈತನ್ಯ ತುಂಬಿಸಿ ಯಂತ್ರರೂಪೇಣ ಮಂತ್ರರೂಪೇಣ ಜ್ಞಾನರೂಪೇಣ ಸಿದ್ಧಿರೂಪೇಣ ಒಂದ ಎರಡ ನಾವು ತುಂಬಿಸಿಟ್ಕೊಂಡಿರೋದು. ಆ ಶಕ್ತಿಯನ್ನು ತುಂಬಿಸಿ ನೋಡಿ, ಲಕ್ಷಾಂತರ ಜನಕ್ಕೆ ನಿತ್ಯ ಅನ್ನದಾನ. ಆ ಭಗವಂತನನ್ನೇ ಮಂತ್ರಪೂರಿತವಾಗಿ ಭಕ್ತಿಪೂರಿತವಾಗಿ ಶಕ್ತಿಪೂರಿತವಾಗಿ ಚೈತನ್ಯಪೂರಿತವಾಗಿ ಕರ್ಕೊಂಡು ಬಂದು, ಸ್ವಾಮಿ ನೀನು ನಮಗೆ ವರ ಕೊಡ್ಬೇಕು, ನೀನು ನಾವು ಬರ್ತೇವೆ, ನಿನ್ನ ಸೇವೆ ಮಾಡ್ತೇವೆ, ನಿನ್ನ ಧ್ಯಾನ ಮಾಡ್ತೇವೆ, ನಿನ್ನ ಪೂಜೆ ಮಾಡ್ತೇವೆ, ನೀನು ಕೊಡಬೇಕು. ನೋಡಿ, ಆತನಿಗೂ ಗನ್ಮನ್ನೆಲ್ಲ ಇಟ್ಬಿಟ್ಟಿದ್ದೇವೆ, ಏನೇನೋ ಸೇವೆಗಳು. ಅದು ಬಿಡಿ, ಇವತ್ತು ಒಂದು 3-3.5 ಸಾವಿರ ಕೋಟಿ ಅಂತ ಹೇಳ್ತೇವೆ. ಈ 10 ವರ್ಷದಿಂದ ತಗೊಂಡ್ರೆ ಅಬ್ಬಬ್ಬಾ ಅಂದ್ರೆ ಒಂದು 20,000 ಕೋಟಿ ಇರ್ಬೋದು. ಅದರ 10 ವರ್ಷದಂದ್ರೆ ಒಂದು 10,000 ಕೋಟಿ, ಅದರ 10 ವರ್ಷ ಅಂದ್ರೆ 5,000 ಕೋಟಿ. ಅಂದ್ರೆ ಈ 100 ವರ್ಷದಲ್ಲಿ ಆ ದೇವಸ್ಥಾನದ ಕಲೆಕ್ಷನ್ನು ತಗೊಂಡ್ರೆ ಮ್ಯಾಕ್ಸಿಮಮ್ 30-40 ಸಾವಿರ ಕೋಟಿ ಇರಬಹುದೇನೋ, ಗೊತ್ತಿಲ್ಲ ನನಗೆ. ನಾನು ಆಯ ವ್ಯಯ ಆದಾಯ ವ್ಯಯ ಚೆಕ್ ಮಾಡೋ ವ್ಯಕ್ತಿ ಅಲ್ಲ. ಆದ್ರೆ ನಿಮ್ಗೆ ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಗೊತ್ತಾ? ಇವತ್ತು ನೋಡಿ, ನನ್ನ ರಾಮಪ್ರಭುವನ್ನು ಕರ್ಕೊಂಡು ಬಂದು ಅಲ್ಲಿ ಆ ಒಂದು ಅಯೋಧ್ಯ ಅನ್ನೋ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಕಡಿಮೆ ಅಂದರೂ 1 ಲಕ್ಷ ಕೋಟಿಯ ವ್ಯವಹಾರ ಅಂತ. 1 ಲಕ್ಷ ಕೋಟಿಯ ವ್ಯವಹಾರ ಸರಿಯಾಗಿ ಬಳಸಿದ್ರೆ, ಬರೆದಿಟ್ಕೊಳ್ಳಿ ಮಕ್ಕಳೇ, ಅಯೋಧ್ಯೆಯ ಸುತ್ತಮುತ್ತಲಿನ ಆ ಒಂದು 100 ಕಿಲೋಮೀಟರ್ ಆಸುಪಾಸಿನಲ್ಲಿ ಒಂದು 20-25 ಲಕ್ಷ ಕೋಟಿಯ ವ್ಯವಹಾರಗಳು, ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟ್ಸು, ಪ್ರಾಪರ್ಟಿ, ಫ್ಲೈಟ್ಸು, ಟ್ರೈನ್ಸು, ಏನೇನು ಬರೋದುಂಟು ಗೊತ್ತ? ಯಾವುದಾ ಶಕ್ತಿ? ಮನುಷ್ಯನ ಅಭೇದ್ಯ ಶಕ್ತಿ, ಅದಮ್ಯ ಶಕ್ತಿ. ನೋಡಿ, ನನ್ನ ರಾಮಪ್ರಭುವನ್ನೇ ರಾಮತಾರಕ ಮಂತ್ರದಿಂದ ಕಟ್ಟಾಕಿದ್ದೇವೆ. ಭಕ್ತಿಯಿಂದ, ಪ್ರೀತಿಯಿಂದ, ಶತಮಾನಗಳಿಂದಲೂ ಆ ನನ್ನ ರಾಮಚಂದ್ರ ಪ್ರಭುವಿಗೆ ಸಿಗಬೇಕಾದದ್ದನ್ನು ನೋಡಿ ಪಟ್ಟಿ ಹಾಕಿಕೊಂಡು ನಿಂತು ಪಟ್ಟಾಗಿ ಕಟ್ಟಾಗಿ ನಿಂತು ಮಾಡಲು ನಿಂತು ಬಿಟ್ಟಿದ್ದಾರೆ ಸಡ್ಡು ಹೊಡೆದು. ಯೋಚನೆ ಮಾಡಿ ನೋಡಿ, ಯಾವುದಾ ಶಕ್ತಿ? ಅದುವೇ ನಿಮ್ಮ ಶಕ್ತಿ. ಚಂದ್ರನ ಮೇಲೆ, ಮಂಗಳನ ಮೇಲೆ, ಸೂರ್ಯದತ್ರ ಹೋಗ್ತಿದ್ದಾರೆ. ನಮ್ಮ ಒಂದು ಇಸ್ರೋ ಇವತ್ತು ಮಾಡ್ತಿರೋ ಪವಾಡಗಳು ನೋಡ್ತಿದ್ರೆ, ಸಮುದ್ರದ ಆಳಕ್ಕೆ ಹೋಗಿ ಚಲನಚಿತ್ರವನ್ನ ಶೂಟಿಂಗ್ ಮಾಡ್ತಿದ್ದಾರೆ. ಹೌದು, ಎವರೆಸ್ಟ್ಗಿಂತಲೂ ಆಳವಿದೆ
ನಮ್ಮ ಹಿಮಾಲಯ ಪರ್ವತಕ್ಕಿಂತಲೂ 10 ಪಟ್ಟು ಆಳದ ಶಿಖರಗಳು ಒಳಗಡೆ ಸಮುದ್ರ ಗರ್ಭದಲ್ಲಿ ಅಡಗಿ ಕುಳಿತಿದ್ದು ಅದನ್ನು ಭೇದಿಸ್ತವ್ರು ಯಾರು? ಮನುಷ್ಯರೇ. ನಾವು ತಿಳ್ಕೊಂಡೇ ಇಲ್ಲ. ನಾವಿನ್ನು ಕಾಗಕ್ಕ ಗೂಬಕ್ಕ ಕಥೆಗಳು ಮಾತಾಡಿಕೊಂಡು ಒಂದು ಕಡೆ ವಿಜ್ಞಾನವನ್ನು ಅನುಸರಿಸಲ್ಲ. ಹೋಗಲಿ, ಸುಜ್ಞಾನ ವೈದಿಕ ಜ್ಞಾನವಾದರೂ ತಗೊಂಡು ಹೋಗ್ತೀವ ಮುಂದಕ್ಕೆ? ಅದೂ ಇಲ್ಲ. ಎರಡೂ ಬೇಡ ರೀ, ನಮಗೆ ನಮ್ಮ ಜ್ಞಾನ ಸಾಕು ರೀ. ಅದನ್ನಾದರೂ ತಗೊಂಡು ಹೋಗ್ತಿದ್ದೀವ, ನಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಂಡು. ಅದೇ ಕೊಚ್ಚೆ, ಅದೇ ಊಟ, ಅದೇ ಬದುಕು, ಅದೇ ಲೆಕ್ಕಾಚಾರ, ಅಷ್ಟಲ್ಲೇ ಬದುಕು ಬದುಕುತ್ತಿದ್ದೇವೆ. ಹಾ, ನಾವೊಂದು ಲಕ್ಷ್ಮಣ ರೇಖೆಯಲ್ಲಿ ಬದುಕ್ತಿದ್ದೇವೆ, ನಮ್ಮ ಬಲವನ್ನು ತಿಳ್ಕೊಂಡೇ ಇಲ್ಲ. ಅದನ್ನ ದಾಟ್ಕೊಳ್ಳೋಣ, ತಿಳ್ಕೊಳ್ಳೋಣ. ಹೌದು, ಭಗವಂತ ಮಾನವ ಜನ್ಮ ಬಲು ದುರ್ಲಭ. ಅದರಲ್ಲೂ ಈ ವರ್ಷದಲ್ಲಿ ಹುಟ್ಟಿರೋರು ಬಲು ದುರ್ಲಭರೇ. ಒಂದ ನೀವು ಝೀರೋ ಇಲ್ಲ ಹೀರೋ. ನಾನು ನೋಡಿದ್ದಾನೆ ತುಂಬಾ ಜಾತಕಗಳ ಪರಾಮರ್ಶೆ. ಮೊನ್ನೆ ಕೂಡ ಆ ಜಾತಕವನ್ನು ಬಂತು, ಡಗ್ಗನ್ ಬಿಡ್ತು ತಾಯಿ. ರಾಧಮ್ಮ, ನಿನ್ನ ಮಗ ಈ ವಯಸ್ಸಿಗೆ ಮಾಡಬಾರ್ದೆಲ್ಲ ಮಾಡ್ತಾನೆ ತಾಯಿ. ಇದಾನೆ, ಎಲ್ಲಿದ್ದಾನೆ ಅಂದೆ. ಮನೆ ಬಿಟ್ಟು ಹೋಗಿ 4 ತಿಂಗಳಾಯ್ತು ಗುರುಗಳೇ. ಎಟ್ಟುಸಿರು ಬಿಟ್ಟೆ. ಯಾಕಂದ್ರೆ ಮನೆಗೇನು ಆಪತ್ತು ತಂದಿಡ್ತಾನೋ ಅನ್ನತಕ್ಕಂಥ ಭಯವಿತ್ತು. ಮನೆ ಬಿಟ್ಟೇ ಹೋಗಿದ್ದಾನೆ. ಅಷ್ಟು ಚಿಕ್ಕ ವಯಸ್ಸಿಗೆ ತನ್ನ ವಯಸ್ಸಿಗೆ ಮೀರಿದ ಆಲೋಚನೆ ಎಡವಟ್ಟು ಮಾಡಿಟ್ಕೊಂಡು ಕೂತಿದ್ದಾನೆ. ತುಂಬ ಜನ ಕೇಳ್ತಾರೆ ಯಾಕೀಗ ಆಡ್ತಾರೆ ಅಂತ. ಅಲ್ಲ, ದುರ್ಯೋಧನ ಯಾಕೆ ಆಗಾಡ್ದ? ದುರ್ಯೋಧನ ನೋಡಿ, ಶ್ರೀಕೃಷ್ಣರು ಒಮ್ಮೆ ಕರ್ಣನ ಹತ್ರ ಹೇಳ್ತಾರೆ, ಕರ್ಣ ಈ ಮಹಾಭಾರತ ಯುದ್ಧ ನಡೀಲಿಕ್ಕೆ ದುರ್ಯೋಧನ ಅಲ್ಲ ಕಣೋ ಕಾರಣ, ಶಕುನಿ ಅಲ್ಲ ಕಣೋ. ಅವನ ಮಾಯಾದ್ಯೂತದಿಂದ ಧರ್ಮರಾಯ ಸೋತ, ಅವರು ವನವಾಸಕ್ಕೋದ್ರು, ಅಜ್ಞಾತವಾಸಕ್ಕೋದ್ರು, ಮರಳಿ ಬಂದರು, ಯುದ್ಧಕ್ಕೆ ಬಂದಿದ್ದಾರೆ, 5 ಗ್ರಾಮ ಕೇಳಿದ್ರು, ಇವ್ರು ಕೊಡಲ್ಲ ಅಂದರು. ಇವರ ಕುತ್ಸಿತ ಬುದ್ಧಿ, ಮತ್ಸರ ಬುದ್ಧಿ ಅದಿದೆ, ಅದೆಲ್ಲ ಕಾರಣ. ಅದಕ್ಕೂ ಮೀರಿದಂಥ ಒಂದು ಕಾರಣವಿದೆ, ಅದು ನಿನಗೆ ಗೊತ್ತಾ ಕಾರಣ ಅಂತ ಹೇಳ್ತಾನೆ. ಕರ್ಣ ಶಾಕ್ ಆಗ್ಬಿಡ್ತಾನೆ. ಏನು ಹೇಳ್ತಿದ್ದಿ ಪ್ರಭು, ಏನು ಹೇಳ್ತಿದ್ದ ಅಂತಿದ್ದೀಯ ದೇವಾದಿದೇವ? ಯಾವುದಾ ಕಾರಣ? ನನ್ನ ಪ್ರಯತ್ನ ಏನಾದರೂ ಆಯಿತು ಅಂದರೆ ಅದನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಕಾರಣ ಇನ್ಯಾರೂ ಇಲ್ಲ, ಮೂವರೇ. ಮೂರು ಕಾರಣ ಅಂತ. ಮೂರು ಕಾರಣ ಯಾವುದದು ಅಂತ. ಒಂದು, ಭೀಷ್ಮ ಪಿತಾಮಹ. ಇಡೀ ಗುರು ಪೀಠಕ್ಕೆ ಪಿತಾಮಹರಾಗಿ ನಿಂತಂತ ಭೀಷ್ಮರು. ಇನ್ನೊಬ್ಬರು ದ್ರೋಣಾಚಾರ್ಯರು. ಆಚಾರ್ಯರುಗಳಲ್ಲಿ ಅತ್ಯಂತ ಒಂದು ಆಚಾರ್ಯ ಪದೋನ್ನತಿ, ವಿಶೇಷವಾದಂಥ ಉನ್ನತಿಯ ಸ್ಥಾನ ಅವರು. ಇನ್ನು ಮೂರನೇವರು ಯಾರು ಗೊತ್ತೇನೋ? ಅದು ನೀನೆ, ನೀನೆ ಕಾಣೋ, ನೀನೆ. ಕರ್ಣ ಹೆಂಗೆ ನಿಂತ್ಕೊಬಿಡ್ತಾನೆ? ಏನು ಹೇಳ್ತಿದ್ಯ ಪರಂತಾಮ? ಹೌದು, ದುರ್ಯೋಧನ ಯುದ್ಧಕ್ಕೆ ಬಂದು ನಿಂತಿರೋದು ಮೂವರನ್ನು ನೆಚ್ಚಿಕೊಂಡೆ, ನಂಬಿಕೊಂಡೆ. ನೀವು ಮೂವರು ಆಗೋಲ್ಲ ಅಂತ ಹೇಳಿಬಿಟ್ರೆ, ಹೇಳಿಬಿಟ್ಟಿದ್ರೆ ಕರ್ಣ ಈ ಯುದ್ಧ ನಡೀತಿರ್ಲಿಲ್ಲ ಕರ್ಣ ಅಂತಾನೆ. ಹೌದು, ನಾನು ಕುರುವಂಶ ಪೀಠಕ್ಕೆ ನಾನು ಸೇವಕ ಅಂತ ನಿಂತ್ಕೊಬಿಡ್ತಾರೆ ಪಿತಾಮಹರು. ಮರಿ ಮೊಮ್ಮಕ್ಕಳು ಅಲ್ಲಿ ಗುದ್ದಾಡ್ತಿರೋದು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಅಯ್ಯೋ ಬಂದು ಬಳಗ. ಏನಾದರೂ ಸರಿ, ನನ್ನ ಕುರುವಂಶ ಉಳಿಯಬೇಕು ಅಷ್ಟೆ. ಅದನ್ನು ಆ ಸಿಂಹಾಸನವನ್ನಷ್ಟೇ, ಸಿಂಹಾಸನಕ್ಕೆ ಅವರು ಬಾಲಿಶರಾಗಿಬಿಟ್ರು, ಸಂಕೋಲೆ ಹಾಕಿ ಕಟ್ಟಾಕೋಬಿಟ್ರು. ಆದರೆ ಅದರಲ್ಲಿ ಕುಳಿತ ರಾಜನಿಗೂ ಕೂಡ ಅವರು ಸುಮ್ಮನಾಗ್ಬಿಟ್ರು. ಆವತ್ತು ಇದ್ದದ್ದು ನಾನು ನಿಲ್ಲಲ್ಲಪ್ಪ ನಿನ್ನ ಪರವಾಗಿ ಎಂದು ಬಿಟ್ಟಿದ್ರೆ ಭೀಷ್ಮ ಪಿತಾಮಹರು, ನೀವು ಮಾಡ್ತಿರೋದು ತಪ್ಪು, ಅವ್ರು ಕೊಡಲೇಬೇಕು. ಯಾರೂ ಅಲ್ಲ, ನಿಮ್ಮ ಚಿಕ್ಕಪ್ಪನ ಮಕ್ಕಳು ಅವರು. ತಾವಾಗಿ ಗೆದ್ದಿರ್ತಕ್ಕಂಥ ರಾಜ್ಯಗಳನ್ನೆಲ್ಲ ತಗೋಬಿಟ್ಟಿದ್ರು, ಕೊಟ್ಟುಬಿಡಿ ಅಂತ ಹೇಳಿಬಿಟ್ಟು ನಾನು ನಿಲ್ಲೊಲ್ಲ, ಇದರ ಪರವಾಗಿ ನಿಲ್ಲೊಲ್ಲ ಅಂತ ಅವರವತ್ತೇಳಿದ್ದರೆ ಬಿಡುವುದಿಲ್ಲ ಕರ್ಮ. ಹಾಗೆ ಹೇಳಿದಿದ್ರೆ ಮಹಾಭಾರತ ಯುದ್ಧ ಎಲ್ಲಿ? ಓ, ಕೃಷ್ಣ ಪರಮಾತ್ಮರದು ಇನ್ನೊಂದು ಭಾಗವತ ಕೇಳ್ತಿದ್ವಿ ವಿನಃ ಮಹಾಭಾರತ ಎಲ್ಲಿ? ಇನ್ನು ದ್ರೋಣಾಚಾರ್ಯರು ಭೀಷ್ಮರ ಆ ಒಂದು ಮಾತಿಗೆ ಕಟ್ಟು ಬಿದ್ದು ಇಡೀ ಕುರುಕುಲಕ್ಕೆ
ವಿದ್ಯಾಗುರುಗಳಾಗಿ ನಿಲ್ತಾರೆ. ಆ ತಿಂದ ಉಪ್ಪಿನ ಋಣಕ್ಕೆ ಮಾತಾಡಲ್ಲ, ಯಾಕಂದ್ರೆ ಭೀಷ್ಮನೇ ಮಾತಾಡಿಲ್ಲ ಅಂದ್ರೆ ನಾನು ಮಾತನಾಡಬಾರದು ಅನ್ನೋ ಒಂದು ನಿಯಮಕ್ಕೆ ಹಾಕೋಬಿಟ್ಟಿರ್ತಾರೆ. ನಾನು ಉಪ್ಪು ತಿಂದಿದ್ದಾನೆ, ಆ ಪಿತಾಮಹರೇ ಮಾತಾಡ್ತಿಲ್ಲ, ನಾನೇನು? ನನ್ನನ್ನು ಕರೆದು ನನಗೊಂದು ಅಗ್ರಪೂಜೆ ಮಾಡಿ ಗುರುಪೀಠ ಕೊಟ್ಟು ಗುರುಸ್ಥಾನ ಕೊಟ್ಟು ತನ್ನ ಸಮಾನವಾಗಿ ನನಗೊಂದು ಸ್ಥಾನ ಕೊಟ್ಟು ನಡೆಸ್ಕೊಟ್ರಲ್ಲ, ತಪ್ಪಾಗ್ಬಿಡುತ್ತೆ. ಯಾಕೆಂದ್ರೆ ಭೀಷ್ಮರು ನಿಂತರೆ ಯುದ್ಧಕ್ಕೆ ಪರಶುರಾಮರು ಸಮೇತ. ಅತಿರಥ ಆತ, ನೆನಪಿಟ್ಟುಕೊಳ್ಳಿ, ಅತಿರಥ. ಓ ದೇವರೇ, ದ್ರೋಣಾಚಾರ್ಯರು ಅತಿರಥರೇ, ಸೋಲಿಸುವವರಿಲ್ಲ. ಪೂರ್ಣ ಆ ಒಂದು ಬ್ರಹ್ಮ ತೇಜಸ್ಸು, ಪರಶುರಾಮರೇ ಆ ಅಸ್ತ್ರವಿದ್ಯೆಗಳನ್ನ ಕೊಟ್ಟಿದ್ರು, ಶಸ್ತ್ರವಿದ್ಯೆಗಳನ್ನು ದಾನ ಮಾಡಿ ಶಸ್ತ್ರಗಳು ಬರ್ತಿತ್ತು, ಕಲ್ತಿದ್ರು. ಅದಕ್ಕೆ ಮೀರಿದಂಥದ್ದನ್ನು ಕೂಡ ಧಾರೆ ಎರೆದು ಹೋದ್ರು. ಅವ್ರ ಹತ್ರ ಇದ್ದ ವಿದ್ಯೆಯನ್ನೆಲ್ಲ ಧಾರೆ ಎರೆದು ಪರಶುರಾಮರು ಸಾಮಾನ್ಯರಲ್ಲ. ಇವತ್ತು ನಾವು ಭೂಮಿಯನ್ನ ಕಾಶ್ಯಪಿ ಅಂತ ಕರಿತೇವೆ ಅನ್ನೋದಾದ್ರೆ, 21 ಬಾರಿ ದಂಡಯಾತ್ರೆ, ಆ ಕಾರ್ತಿವೀರ್ಯಾರ್ಜುನ ಆ ಒಂದು ರಾಜ ಮಾಡಿದ ತಪ್ಪಿಗೆ, ಕ್ಷತ್ರಿಯ ಮಾಡಿದ ತಪ್ಪಿಗೆ, ಕೃತವೀರ್ಯನ ಮಗನಾದ ಕಾರ್ತಿವೀರ್ಯಾರ್ಜುನನ ತಪ್ಪಿಗೆ 21 ಬಾರಿ ದಂಡಯಾತ್ರೆ ಹೋದಾಗ ಜನಕ ತಪ್ಪಿಸ್ಕೋತಾರೆ, ದಶರಥರು ತಪ್ಪಿಸ್ಕೋತಾರೆ. ಆ ಕಾಲದಲ್ಲಿ ಪರಶುರಾಮರಿದ್ದರು, ತಪ್ಪಿಸ್ಕೋತಾರೆ ಅವರು. ಅದೊಂದು ಬೇರೆ ಕಾರಣಗಳಿದೆ. ಅಲ್ಲಿ ರಾಮಪ್ರಭು ಹುಟ್ಟಬೇಕಿತ್ತು, ಸೀತಮ್ಮ ಬರಬೇಕಿತ್ತು. ನೋಡಿ ಅಲ್ಲೊಂದು ದೇವಿಯ ಒಂದು ಪ್ರಣಾಳಿಕೆ, ಮಹಾಪ್ರಣಾಳಿಕೆ. ಇವರಿಬ್ಬರು ಇಲ್ಲ ಅನ್ಬೇಕಿತ್ತು. ಸರಿ, ನೀನಾದರೂ ನಿನ್ನ ಸ್ನೇಹಿತನ ಒಳಿತನ್ನು ಬಳಸಿಕೊಂಡು, ಇಲ್ಲ ದುರ್ಯೋಧನ, ನೀನು ಸುಯೋಧನ ಮಾಡ್ತಿರೋದು ತಪ್ಪು, ನಾನು ಒಪ್ಪಲ್ಲ, ಇದು ಅವನತಿ ಆಗ್ಬಿಡುತ್ತೆ. ಯಾಕಂದ್ರೆ ಆತ ನಂಬಿದ್ದೇ ಈ ಮೂವರನ್ನ, ಈ ಮೂವರ ಕಾರಣದಿಂದಲೇ ಯುದ್ಧ ಭೀಷ್ಮರು ನಿಂತರೆ ಸೋಲ್ಸೋರಿಲ್ಲ, ಹೊರದಾಕ್ಬಿಡ್ಬೋದು. ಅವ್ರನ್ನ ಮೀರಿದ್ರೆ ದ್ರೋಣರು ಖಂಡಿತ ಯುದ್ಧ ಮಾಡೇ ಮಾಡ. ಅವರನ್ನೂ ಮೀರಿದ್ರೆ ನನಗೆ ಕವಚವಾಗಿ ಕರ್ಣ ನಿಲ್ಲುತ್ತಾನೆ, ನೆನಪಿಟ್ಟುಕೊಳ್ಳಿ, ಕರ್ಣ ನಿಲ್ಲುತ್ತಾನೆ. ಇದು ದುರ್ಯೋಧನನ ದೂರದ ಆಲೋಚನೆ. ಇದರಿಂದಲೇ 100,000 ಜನ ಇಷ್ಟು ತೊಂದರೆಗಳು, ಅವಘಡಗಳು. ನಿಮ್ಮ ಮೂವರಿಂದಲೇ, ಮೂರು ಕಾರಣಗಳಿಂದಲೇ ಮಹಾಭಾರತ ಯುದ್ಧ 100,000 ಜನಗಳ, ಸಾಮಾನ್ಯ ಜನಗಳು, ಏನು ಪಾಪ ಮಾಡದ ಸಾಮಾನ್ಯ ಜನಗಳೆಲ್ಲ ತಿರೋದ್ರೋ, ಸತ್ತೋದ್ರೋ, ಕೊಲೆಯಾದ್ರೋ ನಿಮ್ಮಿಂದಲೇ ಅಂತ. ಹೌದು ಕೃಷ್ಣ, ನೀನು ಹೇಳಿದೀಗ ನನಗೆ ಅರ್ಥ ಆಯಿತು. ಯಾಕೆ ಮಾತು ಹೇಳಿದೆ ಅಂದರೆ, ಅವರನ್ನೇ ಬದಲಾಯಿಸ್ಲಿಕ್ಕಾಗಲಿಲ್ಲ ಆ ಯುಗ ಪುರುಷರುಗಳನ್ನು. ಅಲ್ಲೊಂದು ಅವರೊಂದು ಸಮಿತ್ ಅಷ್ಟೇ, ತುಂಬ ದೊಡ್ಡದಾದಂಥ ಒಂದು ಬೆಂಕಿ ಬಿದ್ದಾಗ ಒಳ್ಳೆಯವರನ್ನು ಹೇಳ್ಕೊಂಡು ಹೊರಟೋಗ್ಬಿಡುತ್ತೆ. ಅದನ್ನು ಭೀಷ್ಮರೇ ಹೇಳ್ತಾರೆ, ನಾನು ಈ ಒಂದು ಅಗ್ನಿಹೋತ್ರದಲ್ಲೂ ಒಂದು ಸಾಮಾನ್ಯ ಸಮಿತ್ತು, ನಾನು ಸುಡಲೇಬೇಕಿತ್ತು, ನಾನು ಒಳ್ಳೆಯವನು ಅನ್ನೋದಲ್ಲ, ನಾನು ಸುಡಬೇಕಿತ್ತು, ದ್ರೋಣರು ಸುಡಬೇಕಿತ್ತು, ಕರ್ಣನೂ ಸುಡಬೇಕಿತ್ತು, ಮಹಾಮಹಿಮರೆಲ್ಲ ಸುಡ್ಕೊಂಡು ಹೋಗ್ತಾರೆ. ಒಂದು 10 ಜನ ಒಳ್ಳೆಯವರು ಹೋದರೆ 100,000 ಜನ, ಅದರ ಜೊತೆಲಿ ಸಾಮಾನ್ಯರು, ಅದರ ಜೊತೆಯಲ್ಲಿ ದುಷ್ಟಕೂಟವೆಲ್ಲ ಸುಟ್ಟೋಗುತ್ತೆ. ಕೆಲವು ವರ್ಷಗಳಲ್ಲಿ ಹುಟ್ಟಿದವರಿಗೆ ಆ ಥರದೊಂದು ಆಪತ್ತು ಉಂಟು. ಈ ವರ್ಷದಲ್ಲಿ ಹುಟ್ಟಿದವರಿಗೆ ಜೀವನದಲ್ಲಿ ಬಿರುಗಾಳಿ ಖಂಡಿತ ಬೀಸುತ್ತೆ, ತುಂಬ ಎಚ್ಚರಿಕೆಯಿಂದಿರಿ. ಹೆಣ್ಣು ಮಗು ಇರ್ಬೋದು, ಗಂಡು ಮಗು ಇರ್ಬೋದು. ಯಾಕೆಂದರೆ ನಾನು ನೋಡಿದಾಗೆ ಈ ಒಂದು ವರ್ಷಭಾವದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಲ್ಲೊಂದು ನಿಯಮ ನೋಡಿದ್ದಾನೆ. ರಾಮ ರಾಮ, ಅಬ್ಬ, ರಾಹುಗ್ರಸ್ತ ಶನಿ, ಅದರ ಜೊತೆಯಲ್ಲಿ ಕೇತು ಬೇರೆ ವೃಶ್ಚಿಕದಲ್ಲಿ, ಅಲ್ಲೂ ಒಂದು ಕುಜನ ಮೂಮೆಂಟ್, ಶುಕ್ರನ ಮೂಮೆಂಟ್ ನಡೆಯುತ್ತೆ. ಅದು ಶುಕ್ರನ ಮನೆಯಲ್ಲಿ ಶನಿ ರಾಹು ಬಂದಾಗ ವಿಚಿತ್ರವಾದ ಕೋರಿಕೆಗಳು. ಯಾಕಂದ್ರೆ 2003 ಅಂದ್ರೆ ಏನ್ ಮಕ್ಕಳೇ, 20-21 ವರ್ಷದ ಮಕ್ಕಳು, ಇನ್ನು ಮೀಸೆ ಸಿಗಿರಲಿಲ್ಲ, ಏನೂ ಗೊತ್ತಿಲ್ಲ, ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ತಗೊಳ್ಳೋ ನಿರ್ಧಾರ ಸರಿಯಾ ತಪ್ಪ, ನಾನು ಈ ಥರದ್ದು ತಂದಿಟ್ಕೊಂಡ್ರೆ ಇದರಿಂದ ಸಮಾಜಕ್ಕೆ ಸಂದೇಶ ಏನು, ಕುಟುಂಬಕ್ಕೆ ಸಂದೇಶ ಏನು, ಪರಿವಾರದವ್ರಿಗೆ ಸಂದೇಶ ಏನು, ಎಲ್ಲ ಒಂಥರ ಗೊಂದಲಮಯ ವಾತಾವರಣ ಆಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಆ ಆಲೋಚನೆಯನ್ನು ಮೀರಿ ಮಾಡುವಂಥ ಎಡವಟ್ಟುಗಳು ನೋಡಿದ್ದಾನೆ. ಜೂಜು, ಸಟ್ಟ, ಬಾಜಿ, ಗಾಂಜಾ, ಡ್ರಗ್ಸು, ಈ ಥರದ್ದು ವಿಚಿತ್ರಗಳು ನಡೆಯುತ್ತವೆ ಅಂತಲೇ ಬರೆದಿದ್ದಾನೆ. ಕೆಲವು ಜಾತಕಗಳಿಗೆ ಬಂದ ತಕ್ಷಣ ಹೇಗಿದ್ದಾನೆ ಅಂತ, ಓ ಕೆಲವರು
ಏನೂ ಇಲ್ಲದವರ ಮನೆಯಲ್ಲಿ ಅಸಾಧ್ಯ ಸಾಧನೆ ಮಾಡಿರೋರು ನೋಡಿದ್ದಾನೆ. ಏನೂ ಇಲ್ಲ ಅಲ್ಲಿ, ಎಂಥದ್ದೂ ಇಲ್ಲ, ಸಪೋರ್ಟ್ ಇಲ್ಲ, ಮಾರಲ್ ಸಪೋರ್ಟ್, ಫಿನಾನ್ಷಿಯಲ್ ಸಪೋರ್ಟ್ ಯಾವುದೂ ಇಲ್ಲ. ಆದರೆ ಅದೆಲ್ಲವನ್ನ ದಾಟಿಕೊಂಡು ಭೇದಿಸ್ಕೊಂಡು ಬಂದು ನಿಂತಿದ್ದಾರೆ, ನೋಡಿದ್ದಾನೆ. ಹಾಗೆ 2003 ಹುಟ್ಟಿದವ್ರನ್ನ ಹೇಳಿದ್ನಲ್ಲ ಆ ಹುಡುಗ, ಹಾಗೆ ಕಂಪಿಸಿ ನಿಂತಿದ್ದಾನೆ. ನನಗಿನ್ನೂ ಜೀರ್ಣಿಸ್ಕೊಳ್ಳೋಕ್ಕಾಗಿಲ್ಲ ಆ ಜಾತಕ ನೋಡ್ತಿದ್ರೆ. ಏನು ರಾಮ, ಇದು ಎಲ್ಲಿಗೆ ಬಂದು ನಿಂತು ಬಿಟ್ಟಿದೆ ರಾಮ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ರಾಮ, ಎಲ್ಲಿಗೆ ಹೋಗ್ತಿದ್ದಾರೆ ಈ ಜನರೇಷನ್, ಒಂದು ಚೂರು ತಾಳ್ಮೆ. ಆ 20-21 ವಯಸ್ಸಿಗೆ ಸಂಗಾತಿ ಮದುವೆ, ಅದು ತನಗಿಂತಲೂ ಒಂದು 7-8 ಸ್ತ್ರೀ ಮೂರ್ತಿ, ಆಕೆಗೆ ಮದುವೆಯಾಗಿ ಒಂದು ಮಗು ಇದೆ, ಸಂಬಂಧ ಮುರ್ಕೊಂಡು ಬಂದು ಬದುಕ್ತಿದ್ದಾಳೆ, ಅಲ್ಲೋಗಿ ಸೇರ್ಕೊಂಡಿದ್ದಾನೆ, ಬದುಕು ಕಟ್ಕೋಬೇಕಿದ್ದಾನೆ. ಏನನ್ನೋಣ ಮಕ್ಕಳೇ, 2003 ಹುಟ್ಟಿದವರಲ್ಲಿ ಈ ಥರದ ಒಂದು ವಿಚಿತ್ರವಾದಂಥ ವೈಬ್ರೇಷನ್ಗಳು ನಡೀತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್ ಮಕ್ಕಳೇ. ನಾನು ನೋಡಿದಾಗೆ ಶನಿ ಕೆಟ್ಟವನಲ್ಲ, ಆದರೆ ಕೆಟ್ಟವ್ರು ಸೇರ್ಕೋಬಿಟ್ರೆ ಅವನಷ್ಟು ಎಡವಟ್ಟು ವ್ಯಕ್ತಿ ಇಲ್ಲ. ಕಾಲೋಗೋ ಕೈಯಲ್ಲಿ ಕೈ ತೆಗೆಸೋದಲ್ಲೇ ಅದಲ್ಲದೆ ಸ್ಟ್ರೋಕ್ ಎಲ್ಲ ಹೊಡಿಸಿ ತಿನ್ನೋಕ್ಕಾಗದೆ ಹಾಗೆ ಮಾಡಿಟ್ಟು ಬಿಡ್ತಾನೆ. ವಿಪರೀತ, ಒಂದು ಬೆರಳೋಗೋ ಜಾಗದಲ್ಲಿ ಕೈ, ಅದಕ್ಕೂ ಒಂಥರ ಕುರು ಬಂದು ಕೀವು ಬಂದು ಇನ್ನೊಂದು ಅಂತ ಹೇಳ್ತೇವೆ. ಅದಕ್ಕೆ ಜಾತಕಗಳಲ್ಲಿ ಶನಿ ರಾಹು ಶನಿ ಕೇತು ಇದ್ದಾಗ ಹೀಗೆ ನೋಡ್ತಿರ್ತಾನೆ, ಎಲ್ಲಿಗೆ ತಗೊಂಡು ಹೋಗುತ್ತೆ ಇದು ಅಂತ. ನಮ್ಮ ಅಂಕಿಗೂ ಮೀರಿದಂಥ ಲೆಕ್ಕಾಚಾರಗಳು, ನಮ್ಮ ಅಂಕಿಗೂ ಮೀರಿದಂಥ ಆಲೋಚನೆಗಳು, ನಮ್ಮ ಅಂಕಿಗೂ ಶಕ್ತಿಗಳು, ಪರಿವರ್ತನೆಗಳು, ವರ್ತನೆಗಳು. ದಯಮಾಡಿ ಹೇಳ್ತಾನೆ, ಅಲ್ಲೊಂದುಂಟು ಬಿರುಗಾಳಿ, ನಿಮ್ಮನ್ನು ತಪ್ಪಾದ ದಾರಿ, ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಲೋಚನೆ, ತಪ್ಪಾದ ಕೆಲಸ, ತಪ್ಪಾದ ಬಿಸ್ನೆಸ್ಸು, ತಪ್ಪಾದ ಮಾತುಕತೆ, ತಪ್ಪಾದ ಓದು, ತಪ್ಪಾದ ಸ್ನೇಹಿತರು, ತಪ್ಪಾದ ಬಾಂಧವ್ಯ, ಏನೋ ಒಂದು ಮಾಡಿಸ್ತಾನೆ ಮಕ್ಕಳ ಎತ್ತರ. ಅಡ್ಡಾದಿಡ್ಡಿ ಅಂದಾದುಂದಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಉಂಟು. ವೆರಿ ಕೇರ್ಫುಲ್. ವಯಸ್ಸಿಗೆ ಮೀರಿದ ಪ್ರಚೋದನೆ ಇರಬೇಕು ಮಕ್ಕಳೇ. ನೀವು ಪ್ರೀತಿಸಿ, ನಾನು ಹೇಳ್ತೇನೆ, ನನ್ನ ಪ್ರೀತಿಗೆ ಯಾವತ್ತೂ ವಿರುದ್ಧ ಅಲ್ಲ. ಪ್ರೀತಿಸಿ, ಪ್ರೀತಿಸಿ, ಮದುವೆ ಆಗಿ ಪ್ರೀತಿಸಿ, ಬದುಕು ಕಟ್ಕೊಳ್ಳಿ. ಇನ್ನೂ ಚಿಕ್ಕ ವಯಸ್ಸು, ಆಡೋ ವಯಸ್ಸು, ಹೆಣ್ಮಕ್ಳಾದರೂ ಅಷ್ಟೇ, ಗಂಡ್ಮಕ್ಳಾದರೂ ಅಷ್ಟೇ, 2003 ಹುಟ್ಟಿದ್ದೀನಿ, ಸ್ವಲ್ಪ ಜಾಗ್ರತೆ. ನಿಮ್ಮ ಅಂಕೆ ನಿಮ್ಮ ಕಂಟ್ರೋಲ್ ಇರೋಲ್ಲ, ಒಂಥರ ಫೈರ್. ನೋಡಿದ್ದಾನೆ, ಒಂದು ತಾಯಿ ಕರ್ಕೊಂಬರುತ್ತೆ, ನಾನ ಮಗಳು ಎಡವಟ್ಟು ಅಂತ ಬಂದಿದ್ದೀಯ ಅಂತ. ನಾನು ಏನು ಹೇಳಿ ಅವಳನ್ನೇ ಕೇಳಿ ಗುರುಗಳೇ ಅಂತ. ಗೊತ್ತು ಅಲ್ಲಿದೆ ಶನಿ ರಾಹು ಕುಜ ಕೇತು ಕೇಂದ್ರದಲ್ಲಿ ದಿಗ್ಬಲವಾಗಿ ನೋಡ್ತಿದ್ದಾವೆ. ಕುಜ ಕೇತು ಶುಕ್ರ ಶನಿ ರಾಹು, ಗುರು ಬೇರೆ ಪರಮೋಚ್ಚವಾಗಿ ಬರ್ತಾನೆ. ವಿಪರೀತ ಜ್ಞಾನ, ಅದಕ್ಕೆ ಹೇಳ್ತಿರ್ತಾನೆ, ವಿಪರೀತ ಜ್ಞಾನ ವಿನಾಶವೇ, ವಿಪರೀತ ಬುದ್ಧಿ ವಿನಾಶವೇ. ಹೌದು, ಶಂಕರಾಚಾರ್ಯರನ್ನೇ ಬಿಡಲಿಲ್ಲ. 32 ವಯಸ್ಸಿಗೆ ಅಸ್ತಂಗತರು, ಬಿಡುವುದಿಲ್ಲ. ಬಹುದೊಡ್ಡ ಭಗಂಧರ ಕಾಯಿಲೆ ಇತ್ತು ಅವ್ರಿಗೆ, ಬೇರೆ ವಿಷ ಬಿಟ್ಟು ಸಾಯಿಸ್ಲಿಕ್ಕೆಲ್ಲ ಪ್ರಯತ್ನ ಮಾಡಿದ್ರು. ಪ್ರಕೃತಿ ಬಿಡುವುದಿಲ್ಲ, ನೆನಪಿಟ್ಕೊಳ್ಳಿ. ಆಲ್ರೆಡಿ 4 ಅಫೇರ್ ಗುರುಗಳೇ, ಏನು ಅಂತ ಹೇಳೋದು ಅಂತ. ಮಗು ಬಿಕ್ಕಿ ಬಿಕ್ಕಿ ಅಳುತ್ತೆ, ನನ್ನ ಮಗಳಲ್ವಾ ಎಷ್ಟಾದರೂ. ಮಕ್ಕಳು ಸರಿ, ನಾನು ಈ 4 ಯಾರು ಒಳ್ಳೆಯವರು ಅಂತ ನಿಂಗೆ ಅನ್ನಿಸುತ್ತೆ? ಈವನ್ ಐ ಬಿಟ್ ಕನ್ಫ್ಯೂಸ್ಡ್ ಗುರುಜಿ ಅಪ್ಪಾಜಿ ಅಂತ. ಸರಿ ನಾನ್ನ, ನೀನು ತಪ್ಪಲ್ಲ ಬಿಡು. ಈಗೊಂದು ಕೆಲಸ, ನನಗೆ ಪ್ರಾಮಿಸ್ ಮಾಡ್ತೀಯಾ, 4 ಯಾರು ಅವನ್ ಬಿಟ್ಟು ಇವನ್ ಬಿಟ್ಟು ಇವನ್ ಬಿಟ್ಟು ಗೊತ್ತಾಗ್ತಿಲ್ಲ, ಅದುವೇ ಕನ್ಫ್ಯೂಷನ್. ಹೌದು, ನೀನು ತಪ್ಪಲ್ಲ, ನೀನು ಸುಮ್ಮನೆ ಇರ್ತೀಯ ತಾಯಿ, ಜಾಸ್ತಿ ಏನೋ ಮಾತಾಡೋಕೆ ಬಂದ ಹೇಳ್ತೀನಿ, ಸುಮ್ಮನೆ ನನ್ನ ಮಗನ ನಾನು ರೆಡಿ ಮಾಡಿ ನಾನು ಕೊಡ್ತೀನಿ. ಈ ಬಲ ಪ್ರಚೋದನ, ವಿಪರೀತ ಪ್ರಚೋದನ ಜಾತಕ. ಹೌದು, ಮಾಡಿಸುತ್ತೆ. ನೋಡಿ, ಒಂದು ತೋಟದಲ್ಲಿ 100,000 ಹಣ್ಣುಗಳು ಬಿಡುತ್ತೆ, ಅದರಲ್ಲಿ ಯಾವುದೋ ಈ ಮಹಾಪ್ರಸಾದವಾಗಿ ನನ್ನ ಪಾದಕತ್ರ ಬಂದಿದೆ. ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಆ ತಾಯಿ ಜೀವ ತಗೊಬಂದು ಕೊಟ್ಟಿದೆ ಆ ಮಗು. ಎಷ್ಟು ವಿಶ್ವಾಸವೋ ಶ್ಯಾಮಲಾ ಸ್ವರೂಪ. ಹೇಗೆ ಬಂತು ತಾಯಿ ಇಚ್ಛೆ? 600,000 ಹೂಗಳ ನಡುವೆ ಯಾವುದೋ ಒಂದು 4 ದೇವರ ಪಾದಕ್ಕೆ. ಅದೇಗೆ, ಯಾರು ನಿರ್ಧಾರ? ಮಿಕ್ಕಿದ್ದೆಲ್ಲ ಹೂವೆಲ್ಲ ಬೇಜಾರ? ಹಾಗಾದ್ರೆ ಅವು ತಪ್ಪು ಮಾಡಿದವ, ಪಾಪ ಮಾಡಿದವ ಹೇಳಿ. ನಮ್ಮ ಮಗುವನ್ನ ನಾವು ಬೇಗ ನಿಂದಿಸ್ತಕ್ಕಂಥ ಭಾವಕ್ಕೆ ಹೋಗ್ಬಿಡ್ತೇವೆ. ನಾವು ಎಷ್ಟು ತಪ್ಪುಗಳು ಮಾಡಿರ್ತೇವೆ ಗೊತ್ತಾ? ನೋಡಿ, ನಿಮ್ಮ ಹತ್ರ ಮಾತಾಡ್ತಿದ್ರು, ಆ ಆ್ಯಪಲ್ಲಿ ನೋಡ್ತಿದ್ರು, ಮೆಲ್ಲು ಒಂದು ಬಾಳೆಹಣ್ಣು ಮುಗಿದು ಗುಳು ಕನ್ನಣ್ವಾ?
ಆ್ಯಪಲ್ ಕಟ್ ಮಾಡಿ ಒಂದು ಲೈಟಾಗಿ ಪೆಪ್ಪರು, ಗಂಟಲೆಲ್ಲ ಗರಗರ ಅಂತಿದೆ, ಒಂಚೂರು ಉಪ್ಪು ಮೆಣಸು ಹಾಕ್ಬಿಟ್ಟು ಸ್ವಾಹ ಅಂತ ಮಾಡೋಣ ಅನ್ನತಕ್ಕಂಥ ಭಾವ. ನನಗೆ ಹೀಗಿರಬೇಕಾದ್ರೆ ಸ್ಥಿತಪ್ರಜ್ಞ ಸಮಚಿತ್ತ ಭಾವ ಇರಬೇಕಾದವ ನಾನೇ, ಈ ರೀತಿ ಪ್ರಚೋದನೆಯಲ್ಲಿದ್ದೇನೆ. ಮಕ್ಕಳು ನೀವು, ಅದರಲ್ಲೂ 20-21 ವರ್ಷದ ಮಕ್ಕಳು, ಇವರು ಏನು ಗೊತ್ತಿದೆ? ಗೊತ್ತಿಲ್ಲ. ಆ ವಯಸ್ಸಿಗೆ ಪ್ರಚೋದನೆ ಆಗುತ್ತೆ, ಹಾರ್ಮೋನ್ಸ್ ವೇರಿಯೇಷನ್ ಆಗುತ್ತೆ, ಅದರಲ್ಲೂ ಈ ಥರ ಗ್ರಹಗತಿಗಳ ಭಾವ ಇದ್ರೆ, ನೆಗೆಟಿವ್ಸ್ ಜೊತೆಲಿದ್ರೆ 10 ಟೈಮ್ಸ್ ನೆಗೆಟಿವ್ಸ್ ಆಗ್ಬಿಡುತ್ತೆ. ಕೆಟ್ಟದ್ದು ಬೇಗ ಹರಡುತ್ತೆ ಮಕ್ಕಳೇ, ಕೆಟ್ಟದ್ದು ಮಾತು ಬೇಗ ಹರಡುತ್ತೆ. ನೀವು ನೋಡಿ, ನೀವೊಂದು ತಪ್ಪು ಮಾಡಿ, ನನ್ನ ಬಾಯಲ್ಲಿ ಒಂದು ತಪ್ಪಾದಂಥ ಒಂದು ಮಾತು ಬಂತು ಅಂದರೆ 1,00,000 ಜನ ರೆಸ್ಪಾಂಡ್ ಮಾಡ್ತಾರೆ. ಕೋಟಿ ಜನ, ಐ ನೋಡೋ ಹಂಗನ್ಬಿಟ್ನಂತೆ, ಹಂಗೆ ಮಾಡಿದಂತೆ, ಅದಂತೆ, ಆ ಭಾ. ಅದೇ ನಾನು ನಿತ್ಯ ಸಾವಿರ ಒಳ್ಳೇದು ಮಾತಾಡ್ತಿದ್ದೇನೆ, 10 ಜನಕ್ಕೆ ಹೋಗಿ ತಲುಪಲ್ಲ, ಹೇಳಲ್ಲ. ಏ ಬಿಡ, ನಮ್ಮ ಗುರುಗಳು ತಾನೆ, ನೋಡ್ಕೋತೀವಿ ಮಾಡ್ಕೋತೀವಿ. ಆ ಒಂದು ಮಾತು, ಒಂದು ಕೆಟ್ಟದ್ದು, ಒಂದು ದುರ್ಭಾಷೆ, ದುರ್ಬಳಕೆ, ದುರುದ್ದೇಶ, ಒಂದು ಆ ಒಂದು ಬೇರೆಯೇ ನೋಟ, ವಕ್ರನೋಟ, ಕಾಕನೋಟ, ಯೋಚನೆ ಮಾಡಿ ನೋಡಿ ಮಕ್ಕಳೇ. 2003 ಹಾಗೆಯೇ ನಮ್ಮ ಮಕ್ಕಳು ಗೊತ್ತಿಲ್ಲ. ಹಾಗೆ ಹೇಳ್ಕೊಟ್ಟೆ ಒಂದು ಟೆಕ್ನಿಕ್ಸು, ಮಗು ತುಂಬ ಆಶ್ಚರ್ಯಚಕಿತ. ಹಾ ಗುರುಜಿ, ಹಾನ್ ಹಾ ನಾನು ಮಾಡ್ತೀನಿ, ನನ್ನ ಮಾತು. ಅವ್ರ ಶಕ್ತಿ ನಿಮಗೆ ಗೊತ್ತಿಲ್ಲ. ಮಹಾಬಲರು, ತುಂಬ ಬಲ ಇದ್ರೆ ಹಾಗೆ ಹುಚ್ಚಿ. ಧರ್ಮರಾಯರು ಹೇಳ್ತಾರೆ, ಆ ಅಜ್ಞಾತವಾಸ ಹೋಗುವಾಗ ಭಯಪಟ್ಟಿದ್ದ ಇಬ್ಬರಿಗೆ, ಅದರೆಲ್ಲ ಭೀಮ ಮೊದಲು, ಅಬ್ಬಬ್ಬಾ, ಯಾಕಂದ್ರೆ ಮುಂದೆ ಯುದ್ಧಕ್ಕೆ ಬೇಕು, ನೋಡಿದ್ರೆ ಅಡಿಗೆ ಭಟ್ಟನಾಗಿ ಹೋಗಿ ಸೇರ್ಕೋತೀನಿ ಅಂತಿದ್ದಾನೆ. ಮೊದಲೇ ಬಕಾಸುರ ತಿಂತ ಇನ್ನಷ್ಟು ಮೈ ತಗೋ ತಿನ್ನೋ ಮಲಗು. ವಿಪರೀತ ಊಟ ಮಾಡಿದವ್ರಿಗೆ ಮೈ ಆಲಸ್ಯ ಬರುತ್ತೆ, ನಿದ್ದೆ ಬರುತ್ತೆ. ವಿಪರೀತ ಊಟ ತಿನ್ನಬಾರ್ದು. ಅದಕ್ಕೆ ಮೊಟ್ಟ ಮೊದಲ ಆ ಒಂದು ಪಾಂಡವರಲ್ಲಿ ಸಾವು ಭೀಮನಿಗೆ ಬಂದಿತ್ತು. ಎಲ್ರಿಗೂ ಮೀರಿದ್ ನಾನೇ ತಿನ್ನಬೇಕು, ನನಗೆ ಜಾಸ್ತಿ ಬೇಕು. ಪಂಚಪಾಂಡವರಲ್ಲಿ ಆ ಒಂದು ಯಾತ್ರೆ, ಅಂತಿಮ ಯಾತ್ರೆ ಹೋಗುವಾಗ ದ್ರೌಪದಿಯ ನಂತರ ಬಿದ್ದೋಗಿದ್ದೆ ಭೀಮ. ಸಾರಿ, ಲಾಸ್ಟಲ್ಲಿ ಬೀಳ್ತಕ್ಕಂಥದ್ದು ಆ ಪ್ರಜ್ಞೆ, ಅವನನ್ನು ಬೀಳಿಸುತ್ತೆ. ನಾನು ಯಾಕೆ ಬಿದ್ದೋದ್ನಣ್ಣ, ನಾನು ಏನು ಅಂತ ತಪ್ಪು ಮಾಡಿದ್ದೆ ಅಂದರೆ, ನಿನಗೆ ವಿಪರೀತ ಬಲ ಅನ್ನೋ ಒಂದಿದು, ಎರಡನೇದು ಊಟದಲ್ಲಿ ಕಂಟ್ರೋಲ್ ಇರಲಿಲ್ಲ. ಯಾರಿಗೇನಾದ್ರೂ ಇಲ್ಲಿ ನನಗೆ ಬಂದ್ಬಿಡ್ಬೇಕು, ನಾನೇ ಜಾಸ್ತಿ ತಿನ್ನಬೇಕು, ನನಗೇ ಇರಬೇಕು, ಅದು ದೋಷ. ಅದನ್ನ ಹೇಳ್ತಾರೆ, ನನಗದೇ ಯೋಚನೆ, ತಿಂತ ನೀನೆಲ್ಲ ಮೈ ಮರೆತು ನಿನ್ನ ಆ ಒಂದು ಯುದ್ಧ ತರಬೇತಿ ಮೈ, ಯಾಕಂದ್ರೆ ಇನ್ನೊಂದು ವರ್ಷ ಅಜ್ಞಾತವಾಸ ಮುಗಿದ ತಕ್ಷಣ ಯುದ್ಧ ಖಂಡಿತ ಗೊತ್ತಿತ್ತು ಅವರಿಗೆ, ಹೋಗಿ ಬಡಿಬೇಕು. ಭೀಮನನ್ನು ನೆಚ್ಕೊಂಡಿದ್ದಾನೆ ಧರ್ಮರಾಯ, ಅತಿ ಮುಖ್ಯವಾಗಿ ದುರ್ಯೋಧನನ್ನ ಒಡೆಯೋದೇ ಭೀಮ ಅಂತ. ಯಾಕಂದ್ರೆ ನಿನ್ನ ತೊಡೆ ಮುರಿದು ಸಾಯಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದವನು. ಈಗ ತಿಂತ ಆರಾಮಾಗಿ ಮಲಗ್ಬಿಟ್ರೆ ನೋಡಿ, ಅಲ್ಲೊಂದು ವಾಯುದೇವರ ಅಂಶ ಮಾತನಾಡಿಸುತ್ತೆ ಭೀಮನಲ್ಲಿ. ಅಣ್ಣ ಯೋಚನೆ ಮಾಡಬೇಡ, ಮಹಾರಾಜರ ಪರಿವಾರ ಅಂತ ಹೇಳಿದ್ರೆ ಕಡಿಮೆ ಅಂದರೂ 5,000 ಮಂದಿ ಇದ್ದಾರೆ. ಬಂದಿ ಮಾಗಂದಿರು ಬರೋರು ಹೋಗೋರು ಸಾಮಾನ್ಯರು. ಒಬ್ಬ ರಾಜ ಅಂದರೆ, ಒಬ್ಬ CM ಮನೆಗೆ ಹೋಗಿ ನೋಡಿ ನೀವು ಪ್ರೋಟೋಕಾಲ್, ದಿನಕ್ಕೆ 1,000 ಜನ ಓಡಾಡ್ತಿರ್ತಾರೆ. PM ನೋಡಿ, ಅದು ಪೂರ್ತಿ ಆ ಒಂದು ಜಾಗವೇ ಒಂದು ಇದಾಗಿರುತ್ತೆ, ಜಾಗತಿಕವಾಗಿ ನಿಲ್ಲತಕ್ಕಂಥದ್ದು ಒಂದು ಭಾವ ಆಗ್ಬಿಟ್ಟಿರುತ್ತೆ. ಅಂತ ಒಂದು 5,000 ಮಂದಿ ಬಂದು ಬರ್ತಾ ಹೋಗ್ತಿರ್ತಾರೆ ಅಣ್ಣ ನಿತ್ಯ, ಪ್ಲಸ್ ಪರಿವಾರದವರು, ಸೇವಕರು, ಇನ್ನೊಂದಂತಿದೆ. ಅವರಿಗೆ ನಾನು ಅಡುಗೆ ಮಾಡ್ತೀನಿ ಅಣ್ಣ. ಅದು ಹೆಂಗೆ ಮಾಡ್ತೀನಿ ಅಣ್ಣ ಅಂದರೆ, 8 ಮೈಲಿಯ ಮರಗಳನ್ನು ಕಡ್ದಾಕೊಂಡು ಬರ್ತೀನಿ ಅಣ್ಣ, ಒಬ್ಬನೇ ಹೋಗಿ ಕಾಡಿಗೆ ಹೋಗಿ ಕಡಿದು ಬಡಿದು ನನ್ನ ಕೋಪನೆಲ್ಲ ಅದ್ರ ಮೇಲೆ ತೋರಿಸ್ತೀನಿ ಅಣ್ಣ. ನಿಮ್ಗೆ ಭಯ ಬೀಳ್ಬೇಡ, ನನ್ನ ಕೋಪ ಆ ಥರ ಜಾಸ್ತಿ ನಿಜವೇ. ಅದರಲ್ಲಿ ನಿಮಗೇನಾದರೂ ತೊಂದರೆ ಆದರೆ ಅದನ್ನು ತೋರ್ಪಡಿಸಿಕೊಳ್ಳಲು ಆಗದೇ ಇದ್ದಾಗ ಹೋಗ್ತೇನೆ ನಾನು. ನಾನೇ ಆ ಮರಗಳನ್ನು ಕಡಿದು ಎಳ್ಕೊಂಡು ಬಂದು ಕಟ್ಟಿ ಕಡಿದು ಸೌದೆಗಳನ್ನು ಹಾಕಿ ಮಾಡಿ ವಿಧ ವಿಧವಾದಂಥ ಅಡಿಗೆಗಳನ್ನು, ರೊಟ್ಟಿಗಳನ್ನು ಮಾಡ್ತೇನಣ್ಣ, ಹಿಟ್ಟುಗಳನ್ನು ತಯಾರಿಸ್ತೇನಣ್ಣ ಅಂತ ಹೇಳ್ತಾನೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ಕೊಂಡು ಬಂದು ಅದನ್ನು ಎಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲ ಜಜ್ತೇನಣ್ಣ ಅಂತಾನೆ. ಆನೆಕಲ್ಲಿನ ಬಗ್ಗೆ ಹೇಳಿದ್ನಲ್ಲ,
ಅಲ್ಲಿ ಆನೆಗಳನ್ನು ಕರ್ಕೊಂಡು ಬಂದು ಸುತ್ತಮುತ್ತಲಿನ ಊರಿನವರೆಲ್ಲ ಆ ಬಾರ್ಡರ್ ಪ್ಲೇಸ್ ಅದು ರಾಗಿ ಭತ್ತ ಎಲ್ಲ ತಗೋ ಬಂದರೆ ಅದರ ಮೇಲೆ ಈ ಆನೆಗಳನ್ನು ನಡೆದಾಡಿಸ್ತಿದ್ರಂತೆ. ಕಲ್ಲುಗಳನ್ನು ದೊಡ್ಡ ದೊಡ್ಡ ಬಂಡೆಗಳನ್ನು ಕಟ್ಟಿ ರೋಲ್ ರೌಂಡಿಂಗ್ ಮಾಡಿಸ್ತಿದ್ರಂತೆ. ಆಗೆಲ್ಲ ಮೆಷಿನ್ಗಳು ಇರಲಿಲ್ಲ. ಈಗೆಲ್ಲ ನೋಡಿ, ರಸ್ತೆಯಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಮಂಡ್ಯ ಕಡೆ ಎಲ್ಲ ಭತ್ತನ ತೆಗೆದು ರೋಡ್ಗೆ ಹಾಕಿರ್ತಾರೆ. ಹುರುಳಿನ ಕಾಳುಗಳನ್ನು, ಜೋಳಗಳನ್ನು, ತೆನೆಗಳನ್ನು, ಅದು ಹಿಟ್ಟು ಹೊಡ್ಕೊಂಡು ಕೆಳಗಡೆ ಬರಲಿ ಅಂತಕ್ಕಂಥ ಭಾವಾರ್ಥಕ್ಕೆ ಆ ಬೇಳೆಗಳು, ಆ ಹೊಟ್ಟೆಲ್ಲ ಹೊರಟೋಗ್ಲಿ ಅಂತ. ನಮ್ಮ ಗಾಡಿಗಳು ಹೋಗ್ತಿದ್ರೆ, ಟ್ರ್ಯಾಕ್ಟರ್ಗಳು ಓಡಾಡ್ತಿದ್ರೆ, ಟ್ರಕ್ಗಳು ಓಡಾಡ್ತಿದ್ರೆ, ಹೌದಲ್ವಾ? ಆಗಿನ ಕಾಲದಲ್ಲಿ ಆ ಥರ ಮಾಡ್ತಿದ್ರು. ಭೀಮನೂ ಅದೇ ಮಾಡ್ತಿದ್ರು. ತನ್ನ ಕೈಯಿಂದ ದೊಡ್ಡ ದೊಡ್ಡ ಬಂಡೆಗಳನ್ನ ಕರ್ಕೊಂಡು ತಗೊಬಂದು ಅದನ್ನ ಹಾಕಿ ಒಡೆದು ಈ ಥರ ಮಾಡ್ತಿದ್ದಂತೆ, ಒಡೆದು ತೆಗೆದು ನಿಲ್ಲಿಸ್ತಿದ್ದ ಅನ್ನತಕ್ಕಂಥ ಒಂದು ಭಾವಾರ್ಥ. ಅಷ್ಟು ಶಕ್ತಿ ಬಲಶಾಲಿ, ಹೌದು, ತುಂಬ. ಅದಕ್ಕೆ ಆ ಮೈ ಕರಗಿಸ್ಕೊಳ್ಳೋದು ಹಾಗೆ ಕಾಪಾಡಿಟ್ಕೊಂಡಿದ್ದ. ಅಜ್ಞಾತವಾಸ ಮುಗಿದ ಮೇಲೆ ಬಂದ, ಯುದ್ಧ ಮಾಡಿದ, ದುರ್ಯೋಧನ ನೋಡ್ದ, ಹೋದ, ಅದು ಇರಲಿ. ಆದರೆ ನೋಡಿ, ಅಲ್ಲಿ ದುರುಪಯೋಗ ಪಡಿಸಿಕೊಳ್ಳದ ಹಾಗೆ ತನ್ನ ನಿಭಾಯಿಸ್ಕೊಂಡಿದ್ದ. 2003 ಅದೇ. ನಿಮ್ಮ ಬಲಾಬಲಗಳನ್ನು ಒಂದು ಸ್ವಲ್ಪ ಹಿಡ್ಕೋಬಿಟ್ರೆ, ಒಂದು ನೀವು ಕಡಿಮೆ ಮಾಡೋಕ್ಕಾಗೋದಿಲ್ಲ. ತುಂಬ ಜನ ಆ್ಯಪಲ್ನ ಬಾಳೆಹಣ್ಣು ಮಾಡಿ, ಬಾಳೆಹಣ್ಣು ಆ್ಯಪಲ್ ಮಾಡಿ ಅಂತಾರೆ. ಖಂಡಿತ ಸಾಧ್ಯವಿಲ್ಲ. ಅದನ್ನು ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು, ಯಾವ ಸಮಯಕ್ಕೆ, ಯಾವ ಸಂದರ್ಭಕ್ಕೆ ಅನ್ನತಕ್ಕಂಥ ಆಲೋಚನೆ ವಿವೋಚನೆ ಒಂದು ಚೂರು ನಿಮಗೆ ಬಂದ್ಬಿಟ್ರೆ ನೀವೊಂದು ಅಸಾಧ್ಯ ಸಾಧಕರು. ಇಲ್ಲ, ನಿಮ್ಮ ಜೀವನದಲ್ಲಿ ಬಿರುಗಾಳಿ ನಿಶ್ಚಿತ, ನಿಮ್ಮ ತಟ್ಟೆಯಲ್ಲಿ ಕಸ ತಂದಿಟ್ಕೊಳ್ಳೋದು ನಿಶ್ಚಿತ. ಜಾಗ್ರತೆ, ಆದಷ್ಟು ನಿಮ್ಮ ಜಾತಕವನ್ನು ಯಾರಾದರೂ ಆಚಾರ್ಯರಿಗೆ ಪರಾಮರ್ಶಿಸಿ. 2003 ಹುಟ್ಟಿದವರು ಇಲ್ಲ, ಆ ಒಂದು ರೀತಿ ಗಾಳಿಯಲ್ಲಿ ಆ ಗಾಳಿಪಟ ಕಿತ್ಕೊಂಡು ಹೊರಟೋಗ್ಬಿಡುತ್ತೆ. ಅಷ್ಟು ದೂರ ಹೋದವರು ಎಲ್ಲೋದ್ರಿ, ನೀವು ಯಾರು ಏನು ಅನ್ನೋದು ಕೂಡ ದಿಕ್ಕಿಲ್ಲದೆ ಆಗ್ಬಿಡ್ತೀರಿ. ಎಚ್ಚರಿಕೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಖಂಡಿತ ಕೆಲವರಿಗೆ ಗಾಬರಿ ಆಗಿರುತ್ತೆ, 2003 ಏನು ಗುರುಗಳೇ, ಹೌದು ಇದುವೇ ನಿಜವೇ, ವಿಪರೀತ ಬಲ ಅದು ಎಲ್ಲಿಗೆ ಬೇಕಾದ್ರೂ ಎಕ್ಸ್ಪ್ಲೋರ್ ಆಗ್ಬೋದು. ನೋಡಿ, ಕರೆಂಟ್ ಇದೆ, ವಿಪರೀತ ಬಲವೇ, ಅದು ಬ್ಲಾಸ್ಟ್ ಆದರೆ ಊರು ಊರನ್ನೇ ಕತ್ತಲು ಮಾಡಿಬಿಡುತ್ತೆ. ಅದೇ ಕರೆಕ್ಟಾಗಿ ಬಳಸ್ಕೊಂಡ್ರೆ ಇಡೀ ದೇಶಕ್ಕೆ ಅಣುವಿದ್ಯುತ್ತಿಂದ ಕರೆಂಟ್ ಕೊಡ್ಬೋದು, ಹೌದಲ್ವಾ? ನದಿ ಜೋರಾಗಿ ಉಕ್ಕಿ ಹರಿದು ಬಿಟ್ಟರೆ ಯೋಚನೆ ಮಾಡಿ ನೋಡಿ, ಹೋಯ್ತು ನಮ್ಮ ತೋಟ ಗದ್ದೆಲ್ಲ. ಅದನ್ನು ಕರೆಕ್ಟಾಗಿ ಚಾನಲೈಸ್ ಮಾಡಿ, ಬ್ರಿಡ್ಜ್ ಹಾಕಿ, ಅಣೆಕಟ್ಟು ಕಟ್ಟಿ, ಎಷ್ಟು ಬಿಟ್ಕೋಬೇಕು, ಎಷ್ಟು ಬಳಕೆ, ಸದ್ಬಳಕೆ ಅಂತೀವಿ. ದುರ್ಬಳಕೆ ಅಲ್ಲ, ಸದ್ಬಳಕೆ. 2003 ಸ್ವಲ್ಪ ದುರ್ಬಳಕೆ ಉಂಟು. ಸ್ವಲ್ಪ ಜಾಗ್ರತೆ ಮಕ್ಕಳು, ಅವ್ರಿಗೆ ಗೊತ್ತಾಗಲ್ಲ, ಅವ್ರನ್ನ ಬೈಬೇಡಿ. ಇನ್ನಷ್ಟು ಗಾಬರಿ ಆಗ್ಬಿಡ್ತಾರೆ. ದಯಮಾಡಿ ಹೇಳ್ತಾನೆ, 2003 ಕೆದಕ್ಬೇಡಿ, ಸ್ವಲ್ಪ ಪರಾಮರ್ಶಿಸಿ ಅಂತ ಹೇಳ್ತಾ ಅಶ್ವಿನಿ ನಕ್ಷತ್ರ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಕುಜನ್ ಸಾರದಲ್ಲಿದ್ದು, ಕುಜ ಶುಕ್ರನ್ ಸಾರದಲ್ಲಿ ಅದ್ಭುತವಾಗಿ ಕುಳಿತಿರ್ತಕ್ಕಂಥ ಒಂದು ಪ್ರಭಾವ ಭಾಗ್ಯದಲ್ಲಿ ಕುಳಿತಿದ್ದಾನೆ. ಆ ಶುಕ್ರ ಕೂಡ ಕೇತು ಸಾರದಲ್ಲೇ ಕುಳಿತಿರ್ತಕ್ಕಂಥದ್ದು. ಮೇಷರಾಶಿ ಪರವಾಗಿಲ್ಲ. ಭೂಮಿ, ಮನೆ, ವ್ಯವಹಾರ, ಕಲಾ ಮಾಧ್ಯಮ, ಇಂಜಿನಿಯರ್ಸು, ಇಂಟೀರಿಯರ್ ಆರ್ಕಿಟೆಕ್ಟ್ರು, ಈ ಥರದ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಅಲಂಕಾರ, ಉಪ್ಪ, ಓರಣ, ಗಾರ್ಮೆಂಟ್ಸು, ಡಿಸೈನಿಂಗು, ಬೋಟಿಕ್ಕು, ಈ ರೀತಿಯ ವೃತ್ತಿ ಉದ್ಯೋಗಗಳು ವಿಶೇಷ ಬಲ ತಂದುಕೊಡ್ತಕ್ಕಂಥದ್ದಾಗುತ್ತೆ. ಇನ್ನು ಅದರಲ್ಲೂ ಗಜಕೇಸರಿ ಯೋಗ, ಗೌರವ. ನಾನು ಯಾವಾಗಲೂ ಹೇಳ್ತೇನೆ ಮಕ್ಕಳೇ, ನೋಡಿ, ಶಾರ್ಟ್ಕಟ್ ತುಂಬ ಆನಂದ ಕೊಡುತ್ತೆ, ಶಾರ್ಟ್ಕಟ್ಟಾಗಿ ಹೊರಟೋಗ್ಬಿಡುತ್ತೆ. ಮ್ಯಾರಡೋನಾ, ಡಿಯಾಗೋ ಮ್ಯಾರಡೋನಾ ಕೇಳಿದ್ರಲ್ವಾ, ಬಹುದೊಡ್ಡ ಪ್ರತಿಭಾನ್ವಿತ ಆಟಗಾರ, ಅಮೇಝಿಂಗ್.
ಅವನೊಂದು ದಂತಕತೆ, ಅವನು ಬ್ಯೂಟಿಫುಲ್, ಆದರೆ ತನ್ನ ಶಕ್ತಿಯ ದುರುಪಯೋಗ, ಅಲ್ಲೊಂದು ಎಳೆದಾಟ ಆಗೋದು. ಆ ಎಳೆದಾಟದಿಂದ ಕೆಟ್ಟ ಅಭ್ಯಾಸಗಳಿಗೆ ದಾಸನಾದ. ಬೇಗ ಹೋಗ್ಬಿಟ್ಟ ಮಗು, ಶಾರ್ಟ್ಕಟ್ ಹ್ಯಾಪಿನೆಸ್, ಶಾರ್ಟ್ಕಟ್, ಬೇಗ ಕಿಕ್ಕಲ್ಲಿರಬೇಕು. ಏನು ಕಿಕ್ಕು, ಡ್ರಗ್ಸ್ಗೆ ದಾಸನಾಗಿ ಬೇರೆ ಬೇರೆ ಹೋಗ್ಬಿಟ್ಟ. 50ರ ಆಸುಪಾಸಲ್ಲಿ ಅಷ್ಟು ದೊಡ್ಡ ಮಾಂತ್ರಿಕ ಆಟಗಾರ ಯೋಚನೆ ಮಾಡ್ತಾನೆ. ಯು ಹ್ಯಾವ್ ಬಿನ್ ಗಿಫ್ಟೆಡ್, ನಾನು ಅದಕ್ಕೆ ಹೇಳ್ತೇನೆ ಮಾನವ ಜನ್ಮ ಬಲು ದುರ್ಲಭ. ಯು ಹ್ಯಾವ್ ಬಿನ್ ಗಿಫ್ಟೆಡ್ ಅಂಡ್ ಸೆಂಟ್, ದೇವರ ನಾವು ಅತಿ ಶ್ರೇಷ್ಠ ಮಕ್ಕಳು. ನಾವು ದೇವರ ಅತ್ಯಂತ ಪ್ರೀತಿಪಾತ್ರರು. ಅದಕ್ಕೆ ನಮಗೆ ಮನುಷ್ಯ ರೂಪ ಕೊಟ್ಟು ಕಳಿಸಿದ್ದಾನೆ. ಅರ್ಥ ಮಾಡ್ಕೊಳ್ಳದೆ ಶಾರ್ಟ್ಕಟ್ ಸಕ್ಸಸ್ಸು, ಶಾರ್ಟ್ಕಟ್ ಪ್ರೀತಿ, ಶಾರ್ಟ್ಕಟ್ ಮನಿ, ಅಧಿಕಾರ ಬೇಯಿಸ್ಬಿಡುತ್ತೆ ಮಕ್ಕಳೇ. ಜಾಗ್ರತೆ. ವೃಷಭ ರಾಶಿ ಏನೋ ಕುಟುಂಬದ ವಿಚಾರ, ಮನೆಯ ವಿಚಾರ, ವ್ಯವಹಾರದ ವಿಚಾರ, ಉದ್ಯೋಗ ವಿಚಾರ, ಏನೋ ಒಂದು ತಲ್ಲಣ. ಚಂದ್ರ ಕೇತು ಸಾರ ಒಂಥರ ಭೀತಿ, ಏನೋ ಒಂದು ಆತಂಕ. ತಪ್ಪು ಮಾಡಿದ್ರೆ ಅದರಲ್ಲಿ ಬೇರೆ ಅಷ್ಟಮದಲ್ಲಿ ಕುಳಿತಿದ್ದಾನೆ ಕುಜ, ಶುಕ್ರನು ಕುಳಿತಿದ್ದಾನೆ. ತಪ್ಪಾದ ದಾರಿ, ತಪ್ಪಾದ ದುಡ್ಡು, ತಪ್ಪಾದ ಕೆಲಸ ಅನುಭವಿಸ್ಲೇಬೇಕು. ಉಪ್ಪು ತಿಂದ ಒಂದು ನೀರು ಕುಡಿಲೇಬೇಕಲ್ವಾ? ಇವತ್ತೇ ಮಾಡಿದ್ದು ಇವತ್ತೇ ಬರಬೇಕು ಅನ್ನೋದೇನು ಇಲ್ಲ. ಯಾವತ್ತೂ ಮಾಡಿದ್ದು ಕೂಡ ನಮ್ಮನ್ನ ಬಾಧೆ ಹಿಡಿಸ್ಬಿಡುತ್ತೆ. ಎಚ್ಚರಿಕೆ. ಮಿಥುನ ರಾಶಿ ಪರವಾಗಿಲ್ಲ, ಮೆಡಿಸನ್ ಲೈನಲ್ಲಿ ಇದ್ದೀರಿ. ಡಾಕ್ಟ್ರು, ಸರ್ಜನ್ನು, ಕಾಂಪೌಂಡರು, ನರ್ಸು, ಮೆಡಿಕಲ್ ಕೌನ್ಸಿಲಿಂಗು, ಮೆಡಿಕಲ್ ಎಕ್ಸ್ಪರ್ಟ್ಸು, ಸರ್ಜನ್ನು, ಟೀಚರು, ಲೆಕ್ಚರರು, ಆಧ್ಯಾತ್ಮಿಕತೆಯ ಒಂದು ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ. ಚಂದ್ರ ಕೇಂದ್ರದಲ್ಲಿ ಅದ್ಭುತವಾಗಿದ್ದರೂ ಕೇತು ಸಾರ, ಎಕ್ಸ್ಪೋರ್ಟ್ ಇಂಪೋರ್ಟ್, ಟೀಚಿಂಗ್, ಟ್ರೈನಿಂಗ್, ಜಡ್ಜು, ಲಾಯರು, ಲೀಗಲ್ ಫರ್ಮ್ಸು, ಗೈಡಿಂಗು, ಪ್ರೀಚಿಂಗು, ಅಡ್ವೈಸಿಂಗು, ಸಾಂಪ್ರದಾಯಿಕ ವಿದ್ಯೆಗಳು, ಯೋಗ, ಧ್ಯಾನ, ಸಿದ್ಧ, ಹೋಮಿಯೋಪತಿ, ಆಲೋಪತಿ, ಈ ರೀತಿ ವೈದಿಕ ವೃತ್ತಿಗಳು ಅದ್ಭುತ ಪ್ರಗತಿ. ಇನ್ನು ಸಿಂಹರಾಶಿ ಭಾಗ್ಯಸ್ಥಾನದಲ್ಲಿ ಚಂದ್ರ ಆತ್ಮಕಾರಕನ, ಜ್ಞಾನಕಾರಕನ. ರಾಹು ಕೊಡುವಷ್ಟು ಇನ್ಯಾರೂ ಕೊಡಲ್ಲ, ಕೇತು ಕೆಡಿಸುವಷ್ಟು ತಲೆ ಇನ್ಯಾರೂ ಕೆಡಿಸಲ್ಲ. ಕೇತು ಕೆಡಿಸಲ್ಲ, ತಲೆ ಕೆಡಿಸ್ತಾನೆ. ಹುಚ್ಚು, ಉನ್ಮಾದ, ಡಿಪ್ರೆಷನ್ನು ಈ ಥರ ಅಷ್ಟೆ. ಬೇರೆ ಉಗ್ರ ಗ್ರಹಗಳು ನೋಡಿದಾಗ ಅನಾಹುತ ಮಾಡ್ಕೊಳ್ತಕ್ಕಂಥದ್ದು. ಉಗ್ರ ಗ್ರಹಗಳ ಬಾಧಕ ಮಾರಕ ದಶಾಭುಕ್ತಿಗಳು ಬಂದಾಗ. ಆದ್ದರಿಂದ ಕೇತು ಭಾಗ್ಯಸ್ಥಾನದಲ್ಲಿರೋದ್ರಿಂದ ಇವತ್ತು ಧರ್ಮ ಕಾರ್ಯಗಳಲ್ಲಿ ಪ್ರಗತಿ. ನೀವು ಜ್ಯೋತಿಷ್ಕರಾಗಿದ್ದೀರಾ, ಪುರೋಹಿತರಿಗೆ ಆಗಿದ್ದೀರಾ, ಆಗಮಿಕರಾಗಿದ್ದೀರಾ, ಗುರುವಿಗೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ಕೆಲಸ, ಕಾರ್ಯ ಅತ್ಯಂತ ಯಶಸ್ಸು, ಒಂಥರ ತೃಪ್ತದಾಯಕ. ನಿಮಗೆ ಗೊತ್ತಿಲ್ಲದೆ ಇವತ್ತೊಂದು ಪ್ರಸಾದ ಸೇವಿಸೋದು, ಪ್ರಸಾದ ಬರೋದು, ಪ್ರಸಾದ ಹಂಚೋದು, ಆ ಥರದ ಭಾವ, ಶಕ್ತಿ, ಚೈತನ್ಯ ನಿಮ್ಮದಾಗತಕ್ಕಂಥ ಒಂದು ದಿನ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ, ಬಟ್ ಚಂದ್ರ ಅಷ್ಟಮ ಕೇತು ನಕ್ಷತ್ರ. ಕೇತು ನಿಮ್ಮ ಮನೆಯಲ್ಲಿ ಕುಜನ್ಸಾರದಲ್ಲಿದ್ದು ಒಂದು ಯಾವುದೋ ಒಂದು ಭೂಮಿ, ಮನೆ, ವಾಹನ, ಆಂತರ್ಯದಲ್ಲೊಂದು ಬೇಗುದಿ, ಅದು ಇವತ್ತು ಒಂಥರ ತಳಮಳ 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 ಇರತಕ್ಕಂಥದ್ದು. ಗಣಪತಿ ಆರಾಧನೆ ಮಾಡಿಕೊಳ್ಳಿ. ಇನ್ನು ಒಂದು 42-48 ದಿನ ವಿಶೇಷವಾಗಿ ಗಣಪತಿ ಆರಾಧನೆ ಖಂಡಿತ ಒಳ್ಳೆಯದಾಗುತ್ತೆ. ನಮ್ಮ ಗಣಪತಿ ಇದ್ದಾನೆ ದೊಡ್ಡ ಗಣಪ. ನಮ್ಮೂರಲ್ಲಿ ನಮ್ಮ ಗಣಪನೇ ದೊಡ್ಡದು. ಹೌದು, ನಮ್ಮ ಬಸವನಗುಡಿ ಗಣಪ, ಆಮೇಲೆ ನಮಗೆ ಕುರುಡುಮಲೆ ಗಣಪ, ಇಡುಗುಂಜಿ ಗಣಪ, ಸೌತ್ ಅಡ್ಕ ಗಣಪ, ಈ ಥರದ ತುಂಬ ಗಣಪಗಳಿದ್ದಾರೆ. ನಮ್ಮೂರಿನ ಗಣಪ ನಮಗೆ ದೊಡ್ಡದು. ಹೋಗಿ ಅಲ್ಲೊಂದು ಪುಟ್ಟದಾಗಿ ಒಂದಷ್ಟು ಸಿಹಿ ಸಜ್ಜಿಗೆ ಏನಾದರೂ ಮಾಡ್ಕೊಳ್ಳಿ. ಪುಟ್ಟದಾಗಿ ಹೋಳಿಗೆ ಏನಾದರೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಗಣಪನಿಗೆ ಸಿಹಿ ಇಷ್ಟ, ಪ್ರಸಾದ ಇಷ್ಟ, ತಿಂಡಿ ತಿನಿಸು ಇಷ್ಟ. ಗಣಪನ ಹೆಸರಿನಲ್ಲಿ ಮಕ್ಕಳು ಕೊಡಬೇಕು, ತುಂಬ ಒಳ್ಳೆಯದು, ತುಂಬ ತುಂಬ ಒಳ್ಳೆಯದು. ಸೊ ಒಂದು ಪುಟ್ಟ ಶಲ್ಯ ತೊಗೊಳ್ಳಿ, ಒಂದು ಸ್ವಲ್ಪ ಸಿಹಿ ಹಣ್ಣು ತಾಂಬೂಲ ತೊಗೊಂಡು ಹೋಗಿ ಪೂಜೆ ಮಾಡಿಸಿ ಪುರೋಹಿತರಿಗೂ ಅಲ್ಲಿ ಬರೋ ಮಕ್ಕಳಿಗೂ ಕೊಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಖಂಡಿತ ಒಂದು ವಿಶೇಷ ಸುದ್ದಿಯೊಂದನ್ನು ಪಡಿತೀರಿ. ಇನ್ನು ತುಲಾ ರಾಶಿ
ಕೇಂದ್ರದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಆದರೆ ಕೇತು ಸಾರ, ಕೇತು 12ನೇ ಮನೆ, ಇದೇ ತಿನ್ಲಿಕ್ಕಾಗ್ತಿಲ್ಲ, ಇದೇ ಅನುಭವಿಸ್ಲಿಕ್ಕಾಗ್ತಿಲ್ಲ, ಇದೇ ಪೂರ್ಣಾನಂದವಾಗಿಲ್ಲ, ಆನಂದವಾಗಿಲ್ಲ, ಏನೋ ಆನಂದವಿಲ್ಲ. ಅಂದವಾಗಿರುವವರೆಲ್ಲ ಆನಂದವಾಗಿಲ್ಲ, ಆನಂದವಾಗಿರುವವರೆಲ್ಲ ಅಂದವಾಗಿಲ್ಲ. ಹೌದು, ತುಂಬ ಅಂದವನ್ನೇ ನಾವು ನೋಡ್ತಾ ಕೂತ್ಕೊಂಡು, ನನಗೆ ಈ ಮನೆ ಬೇಕು, ನನಗೆ ಆಕಾರ ಬೇಕು, ನನಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂದರೆ ಖಂಡಿತ ನಮ್ಗೆ ಆನಂದ ಇರೋಲ್ಲ. ಅಂದ ಇದೆ, ದೊಡ್ಡ ಮನೆ, ವಾವ್, ದೊಡ್ಡ ಕಾರು, ದೊಡ್ಡ ಹೆಸರು, ಸೆಲೆಬ್ರಿಟಿ, ವಾವ್ ವಾವ್. ಯಾರಾದರೂ ಸೆಲೆಬ್ರಿಟಿ ನೆಮ್ಮದಿಯಾಗಿದ್ದಾರ, ಆನಂದವಾಗಿದ್ದಾರ ನೋಡಿಬೇಕಾದ್ರೆ. ಕೆಲವರಂತೂ ಬುಸು ದುಸು ಬುಸು ಅಂತಿರ್ತಾರೆ ಹತ್ರಕ್ಕೆ ಹೋಗಿದ ತಕ್ಷಣ, ಅವನ ನಗು. ದೈವ ಅವರಿಗೆ ಮಾನವ ಜನ್ಮ ಬಲು ದುರ್ಲಭ ಕೊಟ್ಟಿದೆ, ಆ ಒಂದು ಯೋಗ್ಯತೆ ಕೊಟ್ಟಿದೆ. ಅದನ್ನು ಖುಷಿಯಿಂದ ಆನಂದಿಸ್ಬೇಕು ಹಾಗೂ ಆ ಆನಂದವನ್ನು ಹಂಚಬೇಕು. ಇಲ್ಲ ಮೇಡಮ್, ಒಂದು ಫೋಟೋ, ಏ ಆಗ್ರಿ ಸರ್, ಏ ಆಗ್ರಿ. ಇದ್ದಾರೆ ಕೆಲವು ಮೂರ್ಖರುಗಳು, ಏನು ಮಾಡೋದು, ತಮ್ಮ ಜನ್ಮ, ವಿ ಆರ್ ಗಿಫ್ಟೆಡ್, ನಾವು ದೇವರ ಅತ್ಯಂತ ಪ್ರೀತಿಪಾತ್ರರು ಅಂತ ನಾವು ನೆನೆಸ್ಕೊಳ್ಳೇ ಇಲ್ಲ, ನೋಟೇ ಇಲ್ಲ, ಆ ಗೊತ್ತೇ ಇಲ್ಲ ನಮಗೆ, ನಾವು ಏನಕ್ಕೆ ಬಂದಿದ್ದೀವಿ, ಏನು ಮಾಡ್ಬೇಕು, ನಮ್ಮ ಶಕ್ತಿ ನಿಶಕ್ತಿ ಬಲಾಬಲಗಳು ತಿಳ್ಕೊಂಡು, ಓಹೋ ಅಪರೂಪ ಜನ್ಮಪ್ಪ ಭಗವಂತ ಕಳಿಸಿದ್ದಾನೆ ಭೂಮಿಗೆ, ಒಂದು ಮಾಡೋಣ, ನಮ್ಮ ಕರ್ತವ್ಯ, ನಮ್ಮ ಇದು, ಇನ್ನೊಂದಷ್ಟು ಪ್ರಯತ್ನ, ಇನ್ನೊಂದಷ್ಟು ಪ್ರಯತ್ನ, ಇಲ್ಲ ಕೆಡಿಸ್ಕೊಳ್ಳೋದೆ. ಇವತ್ತು ತುಲಾರಾಶಿ ಆ ರೀತಿ ಕೊಟ್ಟು ಕಿತ್ಕೊಂಡು ಹಾಗಿರುತ್ತೆ, ಜಾಗ್ರತೆ, ಚೆನ್ನಾಗಿದೆ ಅನುಭವಿಸಲ್ಲ. ಆ ರೀತಿ ತಾಯಿಯ ಆಶೀರ್ವಾದ ತಗೊಳ್ಳಿ, ತಾಯಿಯ ಮಾತು ಕೇಳಿ, ಫ್ಯಾಂಟಾಸ್ಟಿಕ್. ವೃಶ್ಚಿಕ ರಾಶಿ ಶುಭ ಸುದ್ದಿ, ವಿಶೇಷ ಸುದ್ದಿ, ಗುರು ಸುದ್ದಿ, ಜ್ಞಾನ ಸುದ್ದಿ, ಅಧಿಕಾರ ಸುದ್ದಿ ಪಡೆಯುತ್ತೀರಿ. ಯಾಕೆಂದರೆ ಚಂದ್ರ ಕೇತು ಸಾರದಲ್ಲಿ 6ನೇ ಮನೆಯಲ್ಲಿ ವಿಜಯ ವಿಕ್ರಮ ಸ್ಥಾನದಲ್ಲಿತ್ತು. ಅದರ ನಂತರ ಆ ಕೇತು ಲಾಭಸ್ಥಾನದಲ್ಲಿ ಕುಜನ ಭಾವದಲ್ಲಿರುವುದರಿಂದ ಒಂದು ಅದ್ಭುತವಾದಂಥ ವಿಶೇಷತೆಯನ್ನು ಪಡೆಯತಕ್ಕಂಥದ್ದು. ಶುಭ ಸುದ್ದಿ ಇವತ್ತು ವೃತ್ತಿ ಪರವಾಗಿ, ವ್ಯವಹಾರ ಪರವಾಗಿ, ಹಣಕಾಸು ಪರವಾಗಿ, ಕುಟುಂಬ ಪರವಾಗಿ ಪಡೆಯುತ್ತೀರಿ ಖಂಡಿತ. ಸಂಧ್ಯಾಕಾಲದಷ್ಟೊತ್ತಿಗೆ ಒಂದು ಮೆಸೇಜ್ ಆಗ್ತೀರಿ, ಗುರುಗಳೇ ಯಾವುದೋ ಒಂದು ಪ್ರಸಾದ ಬಂತು, ಯಾವುದೋ ಒಂದು ಕೆಲಸದ್ದಾಯಿತು, ಯಾವುದೋ ಒಂದು ವ್ಯವಹಾರದ್ದಾಯಿತು, ಏನೋ ಒಂದು ಅದ್ಭುತ ನಡೀತು ಗುರುಗಳೇ, ನೆನಸೇ ಇರಲಿಲ್ಲ, ಒಂದು ರೀತಿ ನಿರಾಳ ಅನ್ನಿಸ್ತಿದೆ ಗುರುಗಳೇ, ಅನ್ನಿಸ್ತಕ್ಕಂಥದ್ದು ಆಗುತ್ತೆ, ಯೋಚಿಸಬೇಡಿ, ಚೆನ್ನಾಗಿದೆ. ಇನ್ನು ಧನುಸು ರಾಶಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಗುರು, ಫ್ಯಾಂಟಾಸ್ಟಿಕ್ ಮಕ್ಕಳೇ. ಏನಾದರೂ ಧರ್ಮ ಕಲಿಸೋದು, ತಿಳಿಸೋದು, ವಿದ್ಯೆ ನೋಡಿ, ಜಗತ್ತಿನಲ್ಲಿ ಸಾಕು ಎನ್ನುವುದು ಒಂದಕ್ಕೆ, ಎರಡನೇದು ಜಗತ್ತಿನಲ್ಲಿ ಅಂತ್ಯವಿಲ್ಲದೆ ಇರತಕ್ಕಂಥದ್ದು ಇನ್ನೊಂದಿದೆ, ಅದು ಜ್ಞಾನ. ಪಡಿತಲೇ ಇರಬಹುದು, ತಿಳ್ಕೊತಲೇ ಇರಬಹುದು, ಹಾಗೆಯೇ ಹಂಚುತ್ತಲೇ ಇರಬಹುದು, ನಿರಂತರ ಹಂಚುವಿಕೆ. ನೋಡಿ, ಊಟಕ್ಕೆ ಸಾಕು ಅಂದ್ಬಿಡ್ತೇವೆ, ಜ್ಞಾನಕ್ಕೆ ಸ್ಟಾಪ್ ಇಲ್ಲ, ಇಲ್ಲ ಜ್ಞಾನಕ್ಕೆ ಸ್ಟಾಪ್ ಇಲ್ಲ, ಕೊಡ್ತಲೇ ಇರ್ತೇವೆ, ಕೊಡ್ತಲೇ ಇರ್ಬೋದು, ತಗೋತಲೇ ಇರ್ಬೋದು, ಒಂಥರ ನದಿ ಸಮುದ್ರವನ್ನು ಸೇರ್ತಲೇ ಇರೋ ಹಾಗೆ. ಸೊ ಆ ಥರ ಕೆಲವರಿಗೆ ಮಾತ್ರ ಆ ಥರದ ಒಂದು ಮಹಾಜ್ಞಾನದ ಪ್ರಸಾದ ಕೊಟ್ಟಿರ್ತಾನೆ ಭಗವಂತ. ಹಂಚುವುದು ಇವತ್ತು ಆ ಥರ ಹಂಚುವ ಕಾರ್ಯ, ಹಂಚುವ ಕೆಲಸ, ಹಂಚುವ ವ್ಯವಸ್ಥೆ ಕೈ ಹಾಕ್ತಕ್ಕಂಥದ್ದು ಮಾಡಿ, ಖಂಡಿತ ಯಶಸ್ಸು. ನಮ್ಮ ಜ್ಞಾನ ಸ್ವಲ್ಪ ಕೊಟ್ಟಿದ್ದಾನೆ ಮಕ್ಕಳಿಗೋ, ಇನ್ನೊಬ್ರಿಗೋ, ಒಂದು ಊಟ ಕೊಟ್ಟಿದ್ದಾನೆ ಹಂಚಿ, ಒಂದು ಬಟ್ಟೆ ಕೊಟ್ಟಿದ್ದಾನೆ ಹಂಚಿ, ಒಂದು ಜ್ಞಾನ ಕೊಟ್ಟಿದ್ದಾನೆ ಹಂಚಿ, ಒಂದು ವಿದ್ಯೆ ಕೊಟ್ಟಿದ್ದಾನೆ ಹಂಚಿ, ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾನೆ ಹಂಚಿ, ಅಧಿಕಾರ ಕೊಟ್ಟಿದ್ದಾನೆ ಹಂಚಿ. ಅಲ್ಲ ಅಲ್ಲ, ಎಲ್ಲ ನನಗೆ, ನನ್ನವರಿಗೆ, ಮೂರು ನಾಮ ಹೋಗಿ. ಮಕರ ರಾಶಿ ಚೆನ್ನಾಗಿದೆ, ಗೌರವ, ಕೆಲಸ, ವೃತ್ತಿ, ಸಪ್ತಮೇ ಸುಖಸ್ಥಾನಂ. ಇದರ ಯಾವುದೋ ಒಂದು ಸುಖದ ಸುದ್ದಿ ಇವತ್ತು ನೀವು ನೋಡ್ತೀರಿ. ಗುರುಚಂದ್ರ ಯೋಗ ಅಥವಾ ಗಜಕೇಸರಿ ಯೋಗ ಕೊಡಲೇಬೇಕು, ಅದೊಂದು ತೃಪ್ತಿ. ಆನೆಯೇ ಬಂದು ಒಂಥರ ಹೂ ಹಾಕಿದಾಗೆ ಏನೋ ಒಂಥರ ತೃಪ್ತಿ, ಏನೋ ಒಂಥರ ಸಮಾಧಾನ, ಏನೋ ಒಂಥರ ನೆಮ್ಮದಿ, ಏನೋ ಒಂದು ಓಡಾಟ. ಒಂಥರ ರೈಟರ್ ಆಗಿದ್ದೀರಾ, ಡೈರೆಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಬರವಣಿಗೆ, ಲೇಖನ, ಈ ಥರದ ಒಂದು ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಕುಂಭರಾಶಿ ಮೂರನೇ ಮನೆಯಲ್ಲಿ ಚಂದ್ರ, ಕೇತು ಅಷ್ಟಮದಲ್ಲಿ, ಆ ಕೇತು ಕುಜನ ಸಾರದಲ್ಲಿ, ಕುಜ 11ನೇ ಮನೆಯಲ್ಲಿ, ಒಂಥರ ಇವತ್ತು
ಒಂದ ನಡೆದ್ರೆ ಒಂದು ಧಮಾಕ ನಡಿಬೇಕು, ನಿಮಗೆ ನಡೆಯುತ್ತೆ. ದರ್ ಇಸ್ ಸಮಥಿಂಗ್ ಇವತ್ತು ನಡೆಯಬೇಕು. ಯಾವುದೋ ಒಂದು ವೃತ್ತಿಯೋ ವ್ಯವಹಾರವೋ ಕುಟುಂಬವೋ ಮಾತುಕತೆಯೋ ಮದುವೆಯೋ ಹೋಮ ಹವನ ಯಜ್ಞ ಯಾಗ ಪೂಜೆ ಅಧಿಕಾರ ಅಂತಸ್ತು ಪದವಿ ಪ್ರಶಸ್ತಿ ಏನೋ ಒಂದು ದೊಡ್ಡ ಕಾರ್ಯ ಒಂದು ಇವತ್ತು ನಿಮಗೆ ಭಗವಂತ ದಾರಿ ತೋರಿಸ್ತಕ್ಕಂಥದ್ದೊಂದುಂಟು. ತಾನಾಗಿ ಹುಡುಕಿ ಬರತಕ್ಕಂಥದ್ದುಂಟು, ದಾರಿ ತೋರಿಸುತ್ತೆ. ಆ ಗುರುಚಂದ್ರ ಹೇಳ್ಕೊಂಡು ನಿಮ್ಮ ಲಾಭಸ್ಥಾನ, ನಿಮ್ಮ ಭಾಗ್ಯಸ್ಥಾನ, ನಿಮ್ಮ ಒಂದು ಸಪ್ತಮ ಸ್ಥಾನ ಎಲ್ಲ ನೋಡ್ತಿರೋದನ್ನ, ಕೊಡುವುದು ತೆಗೆದುಕೊಳ್ಳುವ ವ್ಯವಹಾರ, ಭೂಮಿ, ಕಲಾವಿದರು, ಆರ್ಟಿಸ್ಟು, ಇಂಟೀರಿಯರು, ಆರ್ಕಿಟೆಕ್ಟು, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಆಗತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ ಧನಸ್ಥಾನ, ವೃತ್ತಿ ಸ್ಥಾನ, ಕುಟುಂಬ ಸ್ಥಾನ, ಬುದ್ಧಿ ಸ್ಥಾನ, ಜ್ಞಾನ ಸ್ಥಾನ, ಗುರುಚಂದ್ರ ಯೋಗ. ಒಳ್ಳೆಯದನ್ನು ಮಾಡುತ್ತಿರುವವರಿಗೆ ವಿಶೇಷ ಒಳ್ಳೆಯದು, ವಿಶೇಷ ಒಳ್ಳೆಯದು. ಒಳ್ಳೆ ಕಾರ್ಯ, ಒಳ್ಳೆ ಮಾತು, ಒಳ್ಳೆ ಚಿಂತನೆ, ಒಳ್ಳೆ ಭಗವದ್ಕೀರ್ತನ, ಕೀರ್ತನ, ಪ್ರವಚನ, ಬರವಣಿಗೆ, ಗೈಡಿಂಗ್, ಪ್ರೀಚಿಂಗ್, ಆಶ್ರಮ, ಡಾಕ್ಟರು, ಮೆಡಿಸನ್ನು, ಫ್ರೀ ಟ್ರೀಟ್ಮೆಂಟು, ಫ್ರೀ ಎಜುಕೇಷನ್, ಈ ಥರದ ಕೆಲವರು ಇದ್ದಾರಪ್ಪ ಪುಣ್ಯಾತ್ಮರು. ಕಾಲಕಾಲಕ್ಕೆ ಮಳೆ ಆಗ್ತಿದೆ ಅಂತ ಹೇಳೋದು ಅಂದರೆ ಇದ್ದಾರೆ ಇದ್ದಾರೆ. ನಮ್ಮ ನಿಮ್ಮ ನಡುವೆ ಎಲೆ ಮರೆಯ ಆಗಿ ತುಂಬ ಸೇವೆ ಮಾಡ್ತಿರ್ತಕ್ಕಂಥ ಮಹಾ ಪುಣ್ಯಾತ್ಮರುಗಳಿದ್ದಾರೆ. ಹೇಳ್ಕೊಳ್ಳಲ್ಲ, ಸಿದ್ದೇಶ್ವರ ಸ್ವಾಮಿಗಳು ಥರ ಮರೆಯಾಗಿ ತಮ್ಮ ಕರ್ತವ್ಯ ಒಂದು 5 ಜನಕ್ಕಾದರೂ ಮಾಡ್ತಿರ್ತಾರೆ. ಅಂಥ ಒಂದು ಪುಣ್ಯಾತ್ಮದ ಒಂದು ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತು ವಿಶೇಷ ಅಭಿವೃದ್ಧಿ, ಯಶಸ್ಸು, ಕೀರ್ತಿ, ಗೌರವ, ಸನ್ಮಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.